ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇದರ ಬಗ್ಗೆ ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳೀಧರ್ ವಿಪಾಯ್ ಇವರು ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ವಿಭಾಗದ ಮುಖ್ಯಸ್ಥರು ಕೂಡ ಹೌದು ಕೆಎಂಸಿ ಮಣಿಪಾಲ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಮಧುಮೇಹ ಅನ್ನೋದನ್ನ ಕೇಳಿರ್ತೇವೆ ಮಧುಮೇಹದ ಬಗ್ಗೆ ತುಂಬಾ ಕಡೆ ಇದನ್ನೊಂದು ಗರ್ಭಾವಸ್ಥೆಯಲ್ಲಿ ಮಧುಮೇಹ ಅನ್ನೋದು ನಮಗೆಲ್ಲರಿಗೂ ತಿಳಿದಿರುವಂತಹ ಮಧುಮೇಹವೇ ಅಥವಾ ಏನಾದರೂ ಬೇರೆ ರೀತಿಯಲ್ಲಿರ್ತದೆ ಮಧುಮೇಹ ಮಧುಮೇಹವೇ ಗರ್ಭಾವಸ್ಥೆಯಲ್ಲಿ ಬರುವ ಮಧುಮೇಹ ಎರಡು ರೀತಿಯದ್ದಾಗಿರ್ತದೆ ಒಂದು ಮಹಿಳೆ ಗರ್ಭಿಣಿಯ ಆಗುವ ಮೊದಲೇ ಅವರಿಗೆ ಮಧುಮೇಹ ಇತ್ತು ಅವರಿಗೆ ಸಹಜವಾಗಿ ಗರ್ಭಿಣಿ ಆದ ನಂತರ ಮಧುಮೇಹ ಮುಂದುವರಿತದೆ ಇನ್ನೊಂದು ಮಹಿಳೆಗೆ ಮೊದಲು ಮಧುಮೇಹ ಇರಲಿಲ್ಲ ಗರ್ಭಿಣಿ ಆದ ನಂತರ ಅವರಿಗೆ ಮಧುಮೇಹ ಬರ್ತದೆ ಈ ಎರಡೂ ಗರ್ಭಾವಸ್ಥೆಯಲ್ಲಿರುವ ಮಧುಮೇಹ ಅಂತ ಕರೆಯಲ್ಪಡುತ್ತದೆ ಸೊ ಮೊದಲನೇದಕ್ಕೆ ಅಂದರೆ ಗರ್ಭಿಣಿ ಧರಿಸುವ ಮೊದಲೇ ಅವರು ಡಯಾಬಿಟಿಸ್ ಇತ್ತು ಮಧುಮೇಹ ಇತ್ತು ಅವರಿಗೆ ಮುಂದುವರಿತದೆ ಅಂತವರಿಗೆ ಓಡಿಯಮ್ ಅಂತ ಹೇಳ್ತೇವೆ ಗರ್ಭಿಣಿ ಆದ ಮೇಲೆ ಅವರಿಗೆ ಡಯಾಬಿಟಿಸ್ ಬಂದದಕ್ಕೆ ಜಿ ಡಿ ಎಂ ಅಂತ ಹೇಳ್ತಾರೆ ಓಕೆ ಡಾಕ್ಟರ್ ಹೇಳಿದ್ರಿ ಈಗ ನೀವು ಓಡಿಯಂ ಹಾಗೆ ಜಿ ಡಿ ಅಂತ ಹೇಳಿದ್ರೆ ಅಂದರೆ ಗ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಎಂದು ಮಧುಮೇಹ ಇದ್ದರೆ ಅಂಥವರನ್ನು ಓ ಡಿ ಬಿ ಅಂತ ಓಡಿ ಓಡಿ ಎಂ ಅಂತ ಕರೀತಾರೆ ಹಾಗೆ ಗರ್ ಇದು ಗರ್ಭಿಣಿ ಆದ ನಂತರ ಮಧುಮೇಹ ಬಂದರೆ ಅವ್ರ ಜಿ ಡಿ ಎಂ ಅಂತ ಹೇಳ್ತಾರೆ ಓಕೆ ಇವೆರಡು ಓಡಿಯಂ ಹಾಗೆ ಜಿ ಡಿ ಎಂ ಇದನ್ನು ಮತ್ತೆ ಪುನಃ ಏನಾದರೂ ವಿವರವಾಗಿ ಹೇಳ್ಬೋದು ಡಾಕ್ಟರ್ ಓಕೆ ಸೊ ಒಂದು ಮಹಿಳೆ ಗರ್ಭಿಣಿಯಾಗೋ ಮೊದಲೇ ಅವರಿಗೆ ಡಯಾಬಿಟಿಸ್ ಇರ್ತದೆ ತುಂಬ ವರ್ಷಗಳಿಂದ ಅವರಿಗೆ ಡಯಾಬಿಟಿಸ್ ಇರ್ತದೆ ಅವರು ಗರ್ಭಿಣಿ ಆಗ್ತಾರೆ ಆಗ ಅವರಿಗೆ ಮೊದಲ ತಿಂಗಳಿಂದಲೇ ಮೊದಲಿಂದಲೇ ಅವರಿಗೆ ಡಯಾಬಿಟಿಸ್ ಇರ್ತದೆ ಸೊ ಅಂಥವರಿಗೆ ನಾವು ಓಡಿಯಂ ಅಂತ ಹೇಳ್ತೇವೆ ಕೆಲವರಿಗೆ ಮೊದಲು ಡಯಾಬಿಟಿಸ್ ಇರುವುದಿಲ್ಲ ಅವರು ಗರ್ಭಿಣಿ ಆಗ್ತಾರೆ ಗರ್ಭಿಣಿಯಾದ ತಿಂಗಳುಗಳ ನಂತರ ಇಪ್ಪತ್ತು ವಾರಗಳಾಗಿರ್ಬೋದು ಅಥವಾ ಕೆಲವರಿಗೆ ಹದಿನೈದು ವಾರದ ನಂತರ ಹೀಗೆ ಅವರಿಗೆ ಡಯಾಬಿಟಿಸ್ ಬರ್ತದೆ ಅಂಥವರಿಗೆ ನಾವು ಜಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಗರ್ಭಿಣಿಯಾದ ನಂತರ ಬಂದ ಡಯಾಬಿಟಿಸ್ ಅಂತ ಹೇಳ್ತೇವೆ ಇದರಲ್ಲಿ ಸಹ ಮತ್ತೆ ಎರಡು ವಿಭಾಗಗಳಿವೆ ಎರಡು ರೀತಿಯದ್ದಿದೆ ಒಂದು ಅವರು ಗರ್ಭಿಣಿಯಾದರಿಂದಲೇ ಅವರಿಗೆ ಡಯಾಬಿಟಿಸ್ ಬಂದಿರುವಂಥದ್ದು ಅಂತ ಹೇಳಿದರೆ ಗರ್ಭಿಣಿಯಲ್ಲಿ ಕೆಲವು ಅಂಶಗಳಿರ್ತವೆ ಅದರ ಅಂಶಗಳಿಂದಲೇ ಅವರಿಗೆ ಡಯಾಬಿಟಿಸ್ ಬಂದಿರ್ತದೆ ಇಂಥವರಿಗೆ ಹೆಚ್ಚಾಗಿ ಇಪ್ಪತ್ತು ವಾರಗಳ ನಂತರ ಡಯಾಬಿಟಿಸ್ ಬರ್ತದೆ ಇನ್ನು ಕೆಲವರಿಗೆ ಗರ್ಭಿಣಿ ಆಗ್ತಾರೆ ಅವರಿಗೆ ಡಯಾಬಿಟಿಸ್ ಬರೋದಿತ್ತು ಜೀವನದಲ್ಲಿ ಅದು ಗರ್ಭಿಣಿಯ ಸಮಯದಲ್ಲಿ ಬಂತು ಗರ್ಭಿಣಿಯಿಂದಲೇ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಗರ್ಭಿಣಿ ಸಮಯದಲ್ಲಿ ಬಂತು ಸೊ ಇವೆರಡ್ರಗಳ ವ್ಯತ್ಯಾಸವನ್ನು ಹೇಗೆ ತಿಳಿಯೋದು ಜಿ ಡಿ ಅಲ್ಲಿ ಗರ್ಭಿಣಿ ದಸೆಯಿಂದಲೇ ಬಂದ ಡಯಾಬಿಟಿಸ್ ಅಂದರೆ ಇಪ್ಪತ್ತು ವಾರದ ನಂತರ ಬಂದ ಡಯಾಬಿಟಿಸು ಹೆಚ್ಚಾಗಿ ಡೆಲಿವರಿ ಆದ ನಂತರ ಮರೆಯಾಗುತ್ತದೆ ಅದು ಹೋಗ್ತದೆ ಜಿ ಯಾರಿಗೆ ಫಸ್ಟ್ ಡಿಟೆಕ್ಟೆಡ್ ಅಂದರೆ ಗರ್ಭಿಣಿ ಟೈಮಲ್ಲಿ ಅದು ಡಿಟೆಕ್ಟ್ ಆಯಿತು ಮುಂಚೆ ಇರಲಿಲ್ಲ ಗರ್ಭಿಣಿ ಟೈಮಲ್ಲಿ ಡಿಟೆಕ್ಟ್ ಆಯಿತು ಅದು ಸಹ ಜಿ ಡಿ ಎಮ್ಮೆ ಆದರೆ ಅದು ಡೆಲಿವರಿ ಆದ ನಂತರ ಹೋಗೋದಿಲ್ಲ ಅದು ಕಂಟಿನ್ಯೂ ಆಗ್ತದೆ ಸೊ ಈ ರೀತಿ ಓಡಿ ಎಮ್ ಅಂದರೆ ಗರ್ಭಿಣಿಯ ಮೊದಲೇ ಇತ್ತು ಡಯಾಬಿಟಿಸು ಕಂಟಿನ್ಯೂ ಆಯಿತು ಅದು ಲೈಫ್ ಲಾಂಗ್ ಇರ್ತದೆ ಜಿ ಡಿ ಎಮ್ನಲ್ಲಿ ಎರಡು ವಿಧ ಒಂದು ಗರ್ಭಾವಸ್ಥೆಯ ನಿನ್ ಗರ್ಭಾವಸ್ಥೆಯ ನಂತರ ಬಂದಿರುವಂಥದ್ದು ಅದು ಗರ್ಭಿಣಿ ದಸೆಯಿಂದಲೇ ಬಂದಿರುವಂಥದ್ದು ಅದು ಡೆಲಿವರಿ ಆದಮೇಲೆ ಹೋಗ್ತದೆ ಆದರೆ ಆ ಟೈಮಲ್ಲಿ ಬಂತು ಅದು ಗರ್ಭಿಣಿ ಆದಮೇಲೆ ಹೋಗೋದಿಲ್ಲ ಹೋಗೋದಿಲ್ಲ ಓಕೆ ಈಗ ಓಡಿಯಂ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿದಾಗಿದೆ ಈ ಜಿಡಿಯಂ ಅಂದರೆ ಏಕೆ ಸಂಭವಿಸುತ್ತದೆ ಒಳ್ಳೆ ಪ್ರಶ್ನೆ ಗರ್ಭಿಣಿ ಆದಾಗ ತುಂಬ ಹಾರ್ಮೋನ್ಗಳು ಬರ್ತವೆ ದೇಹದಲ್ಲಿ ಎಚ್ ಸಿ ಜಿ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಈ ಎಲ್ಲ ಹಾರ್ಮೋನ್ಗಳು ಇನ್ಸುಲಿನ್ ನಿರೋಧಕ ಹಾರ್ಮೋನ್ಗಳು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ಸುಲಿನ್ನ ಕೆಲಸವನ್ನು ಮಂಡು ಮಾಡ್ತದೆ ಸೊ ಹಾಗೆ ಮಂಡು ಮಾಡುವ ದಸೆಯಿಂದ ಅವರಿಗೆ ಕೃತಕವಾಗಿ ಡಯಾಬಿಟಿಸಲ್ಲಿ ಇರುವಂತಹ ಸಿಚುವೇಶನ್ ಬರ್ತದೆ ಅಂದರೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ಸೊ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ ಅಂದರೆ ಪ್ರೆಗ್ನೆನ್ಸಿ ಈಸ್ ಎ ಡಯಾಬಿಟೋಜೆನಿಕ್ ಸ್ಟೇಟ್ ಗರ್ಭಿಣಿ ಡಯಾಬಿಟಿಗೆ ಪೂರಕವಾದ ಒಂದು ಸಂದರ್ಭ ಹಾಗಾಗಿ ಅವರಿಗೆ ಡಯಾಬಿಟಿಸ್ ಕಾಣುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳು ಬರ್ತಾ ಇದೆ ಇನ್ಫ್ಲಮೇಟರಿ ಕಾಸಸ್ ಆಫ್ ಡಯಾಬಿಟಿಸ್ ಅಂತ ಇಂಥವರಲ್ಲಿ ಕೆಲವು ಇನ್ಫ್ಲಮೇಟರಿ ಪೂರಕವಾದಂಥ ಅಂಶಗಳು ಜಾಸ್ತಿ ಆಗ್ತವೆ ಅವು ಇನ್ಸುಲಿನ್ ನಿರೋಧವನ್ನು ಮಾಡ್ತವೆ ವಿರೋಧವನ್ನು ಮಾಡ್ತವೆ ಹಾಗಾಗಿ ಅವರಲ್ಲಿ ಡಯಾಬಿಟಿಸ್ ಬರ್ತದೆ ಜಿ ಡಿ ಎಂ ಹಾಗೆ ಡಾಕ್ಟರ್ ಜೆಡಿಎಂ ಅನ್ನೋದು ಯಾರಲ್ಲಿ ಉಂಟಾಗ್ತದೆ ಇಂತಹ ಮಹಿಳೆಯರಿಗೆ ಬರುತ್ತದೆ ಅನ್ನೋ ಏನಾದರೂ ಇದೆಯಾ ಓಕೆ ಅದು ಸಹ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಎಲ್ಲರೂ ಗರ್ಭಿಣಿ ಆಗ್ತಾರೆ ಎಲ್ಲರಲ್ಲೂ ಈ ರೀತಿ ಅಂಶಗಳಿರ್ತವೆ ಎಲ್ರಿಗೂ ಯಾಕೆ ಬರೋದಿಲ್ಲ ಹೇಳಿ ಹೌದು ಸೊ ಹೆಚ್ಚಾಗಿ ಎಲ್ಡರ್ಲಿ ಏಜ್ ಅಂದರೆ ಮೂವತ್ತು ಮೂವತ್ತೈದು ವರ್ಷದ ನಂತರ ಆದರೆ ಅಂಥವರಿಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ತಂದೆ ಅಥವಾ ತಾಯಿ ಆ ಸೈಡಲ್ಲಿ ಎರಡು ಸೈಡಲ್ಲಿ ಇರ್ಬೋದು ಕೆಲವು ಸರಿ ಒಂದು ಸೈಡಲ್ಲಿ ಇರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇರುವಂಥವ್ರಿಗೆ ಅತಿಯಾದ ಬೊಜ್ಜು ಇರುವಂಥವರಿಗೆ ಒಬೀಸ್ ಪೇಷಂಟ್ಸ್ ಅವರಿಗೆ ಡಯಾಬಿಟಿಸ್ ಬರ್ತದೆ ಮತ್ತು ಹಿಂದಿನ ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಇದ್ದು ಮರೆಯಾಗಿ ಈಗ ಪುನಃ ಆದ ಅಂಥವರಿಗೂ ಜಿ ಡಿ ಎಂ ಬರುವ ಚಾನ್ಸಸ್ ಇರ್ತದೆ ಅಥವಾ ಹಿಂದಿನ ಗರ್ಭಾವಸ್ಥೆಯಲ್ಲಿ ಕೆಲವು ಸಾರಿ ಮಗುವಿಗೆ ಊನ ಆಗಿರ್ಬೋದು ಅಥವಾ ಮಗುವಿನ ಡೆತ್ ಆಗಿರ್ಬೋದು ಅಥವಾ ಅಬಾರ್ಷನ್ ಆಗಿರ್ಬೋದು ಅಂಥವರಲ್ಲಿ ಸಹ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಜಾಸ್ತಿ ಇರ್ತದೆ ಹಾಗೆ ಡಾಕ್ಟರ್ ಇನ್ನು ಓಡಿ ಎಮ್ ಹಾಗೆ ಜಿ ಡಿ ಎಮ್ ನೋಡುವೆ ನಾವು ಯಾಕೆ ಡಿಫರೆನ್ಶಿಯೇಟ್ ಮಾಡ್ತೇವೆ ಓಕೆ ಅದು ಒಳ್ಳೆಯ ಪ್ರಶ್ನೆಯೇ ಸೊ ಓ ಡಿ ಎಮ್ ನಾನು ಮೊದಲೇ ಹೇಳಿದಾಗೆ ಆಗುವ ಮೊದಲೇ ಇರುವಂತಹ ಡಯಾಬಿಟಿಸ್ ಅದರ ಏನಾಯ್ತು ಅವರಿಗೆ ಮೊದಲನೇ ದಿನದಿಂದನೇ ಡಯಾಬಿಟಿಸ್ ಇರ್ತದೆ ಅಂದರೆ ಶುಗರ್ ಕಂಟ್ರೋಲ್ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಗರ್ಭಿಣಿಯಲ್ಲಿ ಮೊದಲ ಮೂರು ತಿಂಗಳು ಆರ್ಗೇನೊಜೆನಸಿಸ್ ಪೀರಿಯಡ್ ಅಂತ ಹೇಳ್ತೇವೆ ಆರ್ಗೆನೊಜೆನಸಿಸ್ ಅಂತ ಹೇಳಿದರೆ ಮಗುವಿನ ಎಲ್ಲ ಅಂಗಾಂಗಗಳು ಸರಿಯಾಗಿ ಉತ್ಪತ್ತಿಯಾಗುವ ಸಮಯ ಆ ಸಮಯದಲ್ಲಿ ಶುಗರ್ ಕಂಟ್ರೋಲ್ ಇಲ್ಲದಿದ್ದರೆ ಊನ ಹೊಂದಿತ ಮಗುಗಳು ಆಗ್ತವೆ ಕಂಜೆನಿಟಲ್ ಅನಾಮಲೀಸ್ ಜಾಸ್ತಿ ಆಗ್ತದೆ ಸೊ ಇದು ಓ ಡಿ ಎಮ್ನಿನ ಒಂದು ಅತ್ಯಂತ ಮುಖ್ಯವಾದ ವಿಷಯ ಅದೇ ಜಿ ಡಿ ಎಮ್ ಅಂತ ನಾನು ಹೇಳಿದೆ ಅದು ಗರ್ಭಿಣಿ ಆದ ನಂತರ ಬರುವಂಥದ್ದು ಅದರಲ್ಲಿ ಎರಡು ವಿಧ ಇದೆ ಅಂತ ಹೇಳಿದೆ ಮೊದಲನೇ ವಿಧ ಇಪ್ಪತ್ತು ವಾರದ ನಂತರ ಬರುವಂಥದ್ದು ಇಪ್ಪತ್ತು ವಾರದ ನಂತರ ಬಂದರೆ ಅಂದರೆ ಆಯಿತು ಆ ಮೊದಲ ತ್ರೈಮಾಸಿಕವನ್ನು ಅದು ಎಸ್ಕೇಪ್ ಮಾಡ್ತು ಅಂದರೆ ಆರ್ಗನೋಜೆನಸಿಸ್ ಪೀರಿಯಡನ್ನು ಅದನ್ನು ಎಸ್ಕೇಪ್ ಮಾಡ್ತು ಅಂತಹ ಡಯಾಬಿಟಿಸಲ್ಲಿ ಅಂತಹ ಜಿ ಡಿ ಎಮ್ ಅಲ್ಲಿ ಊನ ಹೊಂದಿದ್ದ ಮಕ್ಕಳು ಹೋದ್ ಆಗೋದಿಲ್ಲ ಆದ್ರೆ ಅವರಿಗೆ ಬೇರೆ ಪ್ರಾಬ್ಲಮ್ ಆಗ್ಬೋದು ಬಟ್ ಈ ಪ್ರಾಬ್ಲಮ್ ಇರೋದಿಲ್ಲ ಅದೇ ಜಿ ಡಿ ಎಮ್ನಲ್ಲಿ ಎರಡನೇ ವೆರೈಟಿ ಅಂದರೆ ಫಸ್ಟ್ ಡಿಟೆಕ್ಟೆಡ್ ವೆರೈಟಿ ಅಂದರೆ ಆದಾಗ ಅದನ್ನು ಡಿಟೆಕ್ಟ್ ಮಾಡಿದ್ದು ಅಂತವರಿಗೆ ಯಾವಾಗ ಬಂತು ಅನ್ನೋದು ಇಂಪಾರ್ಟೆಂಟ್ ಮೊದಲ ತ್ರೈಮಾಸಿಕದಲ್ಲಿ ಬಂದರೆ ಖಂಡಿತವಾಗಿ ಅವರಿಗೆ ಸಹ ಊನ ಹೊಂದುವ ಮಕ್ಕಳು ಇರ್ತದೆ ಓಡಿಯಂ ತರ ಥರ ಆ ಮೊದಲ ತ್ರೈಮಾಸಿಕದ ನಂತರ ಬಂದರೆ ಅವರಿಗೆ ಊನ ಇರುವ ಮಕ್ಕಳು ಆಗೋದಿಲ್ಲ ಸೊ ಇದು ಮುಖ್ಯವಾದ ವ್ಯತ್ಯಾಸ ಆದ್ದರಿಂದ ನಾವೇನು ಹೇಳುವಂಥದ್ದು ಪ್ರತಿ ಸಾರಿ ನಾವು ಅವರು ಗರ್ಭಿಣಿಯಾಗಿ ಬಂದಾಗ ನಾವು ಪ್ರಶ್ನೆ ಕೇಳ್ತೇವೆ ಮೊದಲೇ ಅವರಿಗೆ ಡಯಾಬಿಟಿಸ್ ಇತ್ತ ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಇತ್ತ ಈ ಥರ ಹೇಳಿ ಯಾಕಂದರೆ ಡಯಾಬಿಟಿಸ್ ಇದ್ದರೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಿದರೆ ಊನ ಇರುವ ಮಕ್ಕಳು ಆಗೋದಿಲ್ಲ ಜಿ ಡಿ ಎಮ್ ಇರೋರಿಗೆ ಬೇರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ನಲ್ಲ ಅದಂತ ಹೇಳಿದರೆ ಸ್ಥೂಲಕಾಯದ ಮಕ್ಕಳಾಗುವಂಥದ್ದು ಮ್ಯಾಕ್ರೋಝೋಮಿಯಾ ಅಂತ ಹೇಳ್ತೀವಿ ನಾವು ಅಂದರೆ ಮಗುವಿನ ತೂಕ ಜಾಸ್ತಿ ಇರ್ತದೆ ನಾಲ್ಕು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಆ ಥರ ಬರುವಂಥದ್ದು ಮತ್ತು ಪಾಲಿಹೈಡ್ರಾಮ್ನಿಯಾಸ್ ಅಂತ ಹೇಳಿದ್ರೆ ಮಗುವಿನ ಸುತ್ತಲಿರುವ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥದ್ದು ಸೊ ಈ ಥರ ಅವರಿಗೆ ಬರುವಂಥದ್ದು ಸೊ ಹಾಗಾಗಿ ನಾವು ಜಿ ಡಿ ಎಮ್ ಯಾವುದು ಓ ಡಿ ಎಮ್ ಯಾವುದು ಅಂತ ಮೊದಲೇ ಖಂಡಿತವಾಗಿ ನಾವು ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕಾಗ್ತದೆ ಹಾಗೆ ಡಾಕ್ಟರ್ ಇನ್ನು ಈ ಓಡಿಯಂ ಮತ್ತೆ ಜಿ ಡಿ ಒಂದು ಪ್ರಾಬ್ಲಮ್ ಅನ್ನ ಹೇಳಿದ್ರೆ ನೀವು ನ್ಯೂನತೆ ಇರುವ ಮಗು ಉಂಟಾಗಬಹುದು ಅಂತ ಇದೇ ರೀತಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಓಡಿಯಂ ಮತ್ತೆ ಜಿ ಅದೇ ನಾನು ಈಗ ಮೊದಲೇ ಹೇಳಿದ ಹಾಗೆ ಜಿ ಡಿ ಎಂ ಅಥವಾ ಓಡಿಯಂ ಎರಡೂ ಇದ್ರು ಡಿಪೆಂಡಿಂಗ್ ಅಪಾನ್ ಹೌ ಇಸ್ ದ ಶುಗರ್ ಕಂಟ್ರೋಲ್ ಈಗ ಶುಗರ್ ಕಂಟ್ರೋಲ್ ಸರಿ ಇಲ್ದಿದ್ರೆ ಅದು ಓಡಿಯಂ ಇರಲಿ ಅಥವಾ ಜಿ ಡಿ ಎಂ ಇರಲಿ ನಾನು ಮೊದಲು ಹೇಳಿದ ಸ್ಥೂಲಕಾಯದ ಮಕ್ಕಳಾಗುವ ಚಾನ್ಸ್ ಇರ್ತದೆ ಶುಗರ್ ಕಂಟ್ರೋಲ್ ಇಲ್ದಿದ್ರೆ ಅಥವಾ ಪಾಲಿಹೈಡ್ರಾಮ್ನೆಸ್ ನೀರು ಜಾಸ್ತಿ ಆಗುವಂಥದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಡನ್ ಇಂಟ್ರಾಯುಟ್ರೆನ್ ಡೆತ್ ಆಫ್ ದ ಬೇಬಿ ಸಡನ್ನಾಗಿ ಮಗು ಹೊಟ್ಟೆ ಒಳಗಡೆನೆ ಸಾಯುವಂಥದ್ದು ಇದು ಎರಡರಲ್ಲೂ ಆಗ್ಬೋದು ಜಿ ಡಿ ಎಮ್ ಅಲ್ಲೂ ಆಗ್ಬೋದು ಓ ಡಿ ಎಮ್ ಅಲ್ಲೂ ಆಗ್ಬೋದು ಯಾಕಂದರೆ ಶುಗರ್ ಕಂಟ್ರೋಲ್ ಇಲ್ಲದೆ ಮಗುವಿಗೆ ಆಕ್ಸಿಜನ್ ಕಡಿಮೆ ಆಗ್ತದೆ ಸೊ ಆ ಆಗ ಮಗುಗಳು ಸಡನ್ನಾಗಿ ಒಂಬತ್ತು ತಿಂಗಳಲ್ಲಿ ಎಂಟೂವರೆ ತಿಂಗಳಲ್ಲಿ ಸಾಯುವಂಥ ಸಂದರ್ಭ ಬರ್ತದೆ ಸೊ ಆದ್ದರಿಂದ ನಾವು ತುಂಬ ಜಾಗ್ರತೆ ಇರ್ಬೋದು ಇದಲ್ಲದೆ ರೆಕರೆಂಟ್ ಅಬಾರ್ಷನ್ಸ್ ಆಗುವಂಥದ್ದು ಅಬಾರ್ಷನ್ ಆಗುವಂಥದ್ದು ಇದು ಸಹ ಒಂದು ರೀತಿಯ ಪ್ರಾಬ್ಲಮ್ ಆಗ್ತದೆ ಸೊ ಈ ರೀತಿ ಡಯಾಬಿಟಿಸ್ ಇಂದ ಹಲವು ಹತ್ತು ಪ್ರಾಬ್ಲಮ್ಗಳು ಇರ್ತವೆ ಆದ್ರಿಂದ ನಾವು ಡಯಾಬಿಟಿಸ್ ಬಗ್ಗೆ ಅಷ್ಟು ಚಿಂತನೆ ಮಾಡಬೇಕು ಡಾಕ್ಟರ್ ಮಹಿಳೆಯ ಅಂತ ವಿಚಾರಕ್ಕೆ ಬಂದಾಗ ಅವರು ಓಡಿಎಂ ಮಹಿಳೆಯರು ಮುಂದೆ ಗರ್ಭ ಧರಿಸಬಹುದಾ ಓಕೆ ಹೌದು ಈಗ ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಆದ್ಮೇಲೆ ಅವ್ರು ಗರ್ಭಿಣಿ ಆಗಬೇಕಾ ಬೇಡ ಅನ್ನೋದು ಸಹಜವಾದ ಪ್ರಶ್ನೆ ಆಗ್ಬೋದು ಆಗಬಾರ್ದು ಅಂತ ಏನಿಲ್ಲ ಆದರೆ ಅವರು ಗರ್ಭಿಣಿ ಆಗುವ ಮೊದಲು ಸಂಪೂರ್ಣ ಶುಗರ್ ಹತೋಟಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಗ್ಲೈಕೋ ಎಚ್ ಬಿ ಅಂತ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತೇವೆ ಅದು ಫೈವ್ ನೈನ್ಗಿಂತ ಕಡಿಮೆ ಇರಬೇಕು ಪರ್ಸೆಂಟ್ ಗಿಂತ ಕಡಿಮೆ ಇರಬೇಕು ಆ ರೀತಿ ಸಂಪೂರ್ಣ ಕಂಟ್ರೋಲ್ ಇದ್ದರೆ ಅವರು ಗರ್ಭ ಯಾವುದೇ ತೊಂದರೆ ಇಲ್ಲ ಗರ್ಭ ಧರಿಸಬಹುದು ಓಕೆ ಡಾಕ್ಟರ್ ಇನ್ನು ಕೆಲವೊಂದು ಮಹಿಳೆಯರಿಗೆ ಅವರಿಗೆ ಡಯಾಬಿಟಿಸ್ ಇದೆಯೋ ಇಲ್ಲವೋ ಅಂತ ಗೊತ್ತಿರೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡೋದಿಲ್ಲ ಹಾಗೆ ಆಗಿರ್ಬೋದು ಕಂಡು ಹಿಡಿತೀರೇ ನಾವು ಏನು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಪ್ರಾಪಂಚಿಕ ಸ್ಕ್ರೀನಿಂಗ್ ಅದಕ್ಕೆ ಸರಿಯಾದ ಕನ್ನಡ ಅಂತ ನಂಗೆ ಗೊತ್ತಿಲ್ಲ ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂದರೆ ಎಲ್ಲ ಮಹಿಳೆಯರಿಗೆ ನಾವು ಡಯಾಬಿಟಿಸ್ ಇಲ್ಲ ಅಂತ ಹೇಳಿ ಸ್ಕ್ರೀನಿಂಗ್ ಮಾಡಬೇಕು ಸೊ ಅದನ್ನು ಯಾಕಂತ ಹೇಳಿದ್ರೆ ಇಂಡಿಯಾ ಇಸ್ ಎ ಮಾಡರೇಟ್ ರಿಸ್ಕ್ ಕಂಟ್ರಿ ಫಾರ್ ಡಯಾಬಿಟಿಸ್ ಅದರಿಂದ ಎಲ್ಲ ಮಹಿಳೆಯರಿಗೆ ನಾವು ಸ್ಕ್ರೀನಿಂಗ್ ಮಾಡಲೇಬೇಕು ಮಾಡೋದ್ರಿಂದಾನೇ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಡಯಾಬಿಟಿಸ್ ಉಂಟಾ ಇಲ್ಲ ಅಂತ ಕೆಲವು ಮಹಿಳೆಯರಿಗೆ ಗೊತ್ತಿರ್ತದೆ ನನಗೆ ಡಯಾಬಿಟಿಸ್ ಉಂಟು ನಾನು ಇಂಜೆಕ್ಷನ್ ತಗೊಳ್ತಾ ಇದ್ದೇನೆ ಮಾತ್ರ ತಗೊಳ್ತಾ ಇದ್ದು ಅವ್ರು ಹಿಸ್ಟ್ರಿಯಲ್ಲಿ ಹೇಳ್ತಾರೆ ಕೆಲವರಿಗೆ ಏನೂ ಗೊತ್ತಿರೋದಿಲ್ಲ ಅವ್ರ ಲೈಫಲ್ಲಿ ಬ್ಲಡ್ ಟೆಸ್ಟೇ ಮಾಡಿರೋದಿಲ್ಲ ಅದೇ ರೀತಿ ಕೆಲವರಿಗೆ ಸಡನ್ ಆಗಿ ಗರ್ಭಿಣಿಯಲ್ಲಿ ಬರುವ ಟೆಸ್ಟ್ ಅವರಿಗೆ ಅವರಿಗೆ ಗೊತ್ತೇ ಇರೋದಿಲ್ಲ ನನಗೆ ಡಯಾಬಿಟಿಸ್ ಬರ್ತದಾ ಇಲ್ಲ ಬಂದಿದೆಯಾ ಇಲ್ಲ ಅಂತ ಗೊತ್ತಿರೋದಿಲ್ಲ ಸೊ ಆದ್ರಿಂದ ಯೂನಿವರ್ಸಲ್ ಸ್ಕ್ರೀನಿಂಗ್ ಅನ್ನು ನಾವು ಯೂನಿವರ್ಸಲ್ ಸ್ಕ್ರೀನಿಂಗ್ನಲ್ಲಿ ಹಲವು ರೀತಿಯ ಯೂನಿವರ್ಸಲ್ ಸ್ಕ್ರೀನಿಂಗ್ ಇದೆ ಅದರಲ್ಲಿ ಅಮೇರಿಕಾದಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾರೆ ಉಳಿದ ದೇಶಗಳಲ್ಲಿ ಒಂದು ರೀತಿ ಮಾಡ್ತಾರೆ ಯುರೋಪಲ್ಲಿ ಒಂದು ರೀತಿ ಮಾಡ್ತಾರೆ ಬಟ್ ಎಲ್ಲರೂ ಸ್ಕ್ರೀನಿಂಗ್ ಮಾಡಬೇಕಂತ ಒಪ್ತಾರೆ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಈ ಸ್ಕ್ರೀನಿಂಗಲ್ಲಿ ಟೂ ಫೇಸ್ ಸ್ಕ್ರೀನಿಂಗ್ ಅಂತ ಇದೆ ಫೇಸ್ ಒನ್ ಸ್ಕ್ರೀನಿಂಗ್ ಅಂತ ಹೇಳಿದರೆ ಮೊದಲ ತ್ರೈಮಾಸಿಕದಲ್ಲಿ ಮಾಡುವಂಥ ಸ್ಕ್ರೀನಿಂಗ್ ಫೇಸ್ ಟೂ ಅಂಥೇಳಿದರೆ ಎರಡನೇ ತ್ರೈಮಾಸಿಕದಲ್ಲಿ ಮಾಡುವಂತಹ ಸ್ಕ್ರೀನಿಂಗ್ ಫಸ್ಟ್ ಇದು ಅರ್ಥ ಆಗಬೇಕು ಮೊದಲ ತ್ರೈಮಾಸಿಕದಲ್ಲಿ ಯಾಕೆ ಮಾಡ್ತೀವಿ ಸ್ಕ್ರೀನಿಂಗು ಅಂತ ಹೇಳಿದರೆ ನಾನು ಮೊದಲೇ ಹೇಳಿದಾಗೆ ಫಸ್ಟ್ ಟ್ರೈ ಮಿನಿಸ್ಟರ್ ಅಂದರೆ ಮೊದಲ ತ್ರೈಮಾಸಿಕಲ್ಲಿ ಶುಗರ್ ಕಂಟ್ರೋಲ್ ಅತೀ ಮುಖ್ಯ ಆವಾಗ ಮಗುವಿನ ಅಂಗಾಂಗಗಳು ಉತ್ಪಾದನೆ ಆಗುವಂತಹ ಟೈಮ್ ಆ ಟೈಮಲ್ಲಿ ನಾವು ಕಂಡುಹಿಡಲೇಬೇಕು ಮಹಿಳೆಗೆ ಮೊದಲೇ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅಟ್ಲೀಸ್ಟ್ ನಾವು ಕಂಡುಹಿಡಿಬೇಕು ಆದ್ದರಿಂದ ಫೇಸ್ ಒನ್ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಮುಂಚೆ ನಾವು ಇದಕ್ಕೆ ಅಷ್ಟು ಧ್ಯಾನ ಕೊಡ್ತಿರ್ಲಿಲ್ಲ ಈಗ ನಾವು ಇದಕ್ಕೆ ಧ್ಯಾನ ಕೊಡ್ತೇವೆ ಏನು ಮಾಡ್ತೇವೆ ಅಂತ ಹೇಳಿದರೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ ನಂಬರ್ ಒನ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥ ಶುಗರ್ ಕೆಲವು ಸಾರಿ ಕೆಲವು ಮಹಿಳೆಯರಿಗೆ ತೊಂದರೆ ಆಗ್ತದೆ ಫಾಸ್ಟಿಂಗ್ ಬರಲಿಕ್ಕೆ ನಂಗೆ ಆಗೋದಿಲ್ಲ ಎಲ್ಲ ಹೇಳ್ತಾರೆ ಫಾಸ್ಟಿಂಗ್ ಬಂದರೆ ಒಳ್ಳೆಯದು ಅವರಿಗೆ ನೈಂಟಿ ಟೂ ಮಿಲಿಗ್ರಾಮ್ ಪರ್ ಡಿ ಎಲ್ಗಿಂತ ಕಡಿಮೆ ಇರಬೇಕು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತಾದರೆ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಒಂದಿದೆ ಅಂದರೆ ಎನಿ ಟೈಮಲ್ಲಿ ಮಾಡುವಂಥ ಶುಗರ್ ಅದನ್ನು ಸಹ ಮಾಡಬಹುದು ಅದು ಟೂ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡಿಯಲ್ಗಿಂತ ಕಡಿಮೆ ಇರಬೇಕು ಅದರ ಜೊತೆಗೆ ನಾವು ಇನ್ನೊಂದು ಗ್ಲೈಕೋ ಹೆಚ್ ಬಿ ನಾನು ಮೊದಲೇ ಹೇಳಿದಾಗೆ ಅದನ್ನು ಮಾಡಿದರೆ ಮೊದಲ ತ್ರೈಮಾಸಿಕದಲ್ಲಿ ನಮಗೇನು ಗೊತ್ತಾಗ್ತದೆ ಅಂದರೆ ಮುಂಚಿನ ಮೂರು ತಿಂಗಳು ಇವರಿಗೆ ಶುಗರ್ ಕಂಟ್ರೋಲ್ ಹೇಗಿತ್ತು ಅಂತ ಗೊತ್ತಾಗ್ತದೆ ಅದು ಫೈವ್ ಪಾಯಿಂಟ್ ನೈನ್ಗಿಂತ ಕಡಿಮೆ ಇದ್ರೆ ವಾಸ್ ನಾರ್ಮಲ್ ಅಂತ ಸೊ ಮೂರು ಟೆಸ್ಟು ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ನೈಂಟಿ ಟೂ ಗಿಂತ ಕಡಿಮೆ ಇರಬೇಕು ಎರಡನೇದು ರ್ಯಾಂಡಮ್ ಬ್ಲಡ್ ಶುಗರ್ ಟೂ ಹಂಡ್ರೆಡ್ ಕಡಿಮೆ ಇರಬೇಕು ಮೂರನೇದು ಗ್ಲೈಕೋ ಎಚ್ ಪಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಡಿಮೆ ಇರಬೇಕು ಓಕೆ ಸರ್ ನೀವು ಮೂರು ಟೆಸ್ಟ್ ಬಗ್ಗೆ ಹೇಳಿದ್ದೀರಾ ಇದರ ಬಗ್ಗೆ ಕಂಟಿನ್ಯೂ ಮಾಡೋಣ ಆದರೆ ಒಂದು ಕರೆ ಇದೆ ಹಲೋ 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 ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ಓಕೆ ಸರ್ ತಮ್ಮ ಪ್ರಶ್ನೆ ಏನ ಇದ್ರೆ ಕೇಳಬಹುದು ಡಾಕ್ಟರ್ ನಮಸ್ಕಾರ ನಮಸ್ಕಾರ ಇದು ಗರ್ಭಾವಸ್ಥೆಯಲ್ಲಿ ಮಧುಮೇಹ ರೋಗ ಬರ್ತದಲ್ಲ ಮಧುಮೇಹದಲ್ಲಿ ಗರ್ಭಾವಸ್ಥೆಯಲ್ಲಿ ರೋಗ ಬರ್ತದಲ್ಲ ಹೌದು ಅದು ಈ ಒಳಗೆ ಮಗು ಬೆಳೆಯುವುದಾದ್ರೆ ಶಿಶುಗೆ ಪ್ರಾಬ್ಲಮ್ ಉಂಟು ಅಂತ ಅದೇ ನಾನು ಹೇಳಿದ್ನಲ್ಲ ಅದು ಯಾವಾಗ ಬಂತು ಮಧುಮೇಹ ಅಥವಾ ಮೊದಲೇ ಇತ್ತ ಮಧುಮೇಹ ಅನ್ನೋದ್ರ ಮೇಲೆ ಹೊಂದ್ಕೊಂಡಿದೆ ಅವ್ರಿಗೆ ಮೊದಲೇ ಮಧುಮೇಹ ಇದ್ದು ಶುಗರ್ ಕಂಟ್ರೋಲ್ ಸರಿ ಇಲ್ಲದಿದ್ದರೆ ಊನ ಪೂರಿತ ಮಗು ಆಗುವ ಚಾನ್ಸಸ್ ಇರ್ತದೆ ಒಂದು ಎರಡನೇ ಮತ್ತು ಮೂರನೇ ತ್ರೈಮಾಸಿಕದಲ್ಲಿ ಮಗು ಸ್ಥೂಲಕಾಯದ ಮಗು ಆಗೋ ಚಾನ್ಸ್ ಇರ್ತದೆ ಪಾಲಿಹೈಡ್ರಾಮ್ನಸ್ ಆಗುವ ಚಾನ್ಸ್ ಇರ್ತದೆ ಹಾಗೆ ಗರ್ಭಾವಸ್ಥೆಯ ಕೊನೆಯಲ್ಲಿ ಶುಗರ್ ಕಂಟ್ರೋಲ್ ಸರಿಯಲ್ಲದಿದ್ದರೆ ಸಡನ್ ಆಗಿ ಮಗು ಹೊಟ್ಟೊಳಗೆ ಹೋಗುವ ಚಾನ್ಸಸ್ ಇರ್ತದೆ ಅದರಿಂದ ನಾವು ತುಂಬ ಜಾಗ್ರತೆ ವಹಿಸಬೇಕು ಪೇಶೆಂಟ್ಗಳ ಜಾಗ್ರತೆ ವಹಿಸಬೇಕು ಡಾಕ್ಟರ್ಗಳು ಸಹ ಜಾಗ್ರತೆ ವಹಿಸಬೇಕು ಧನ್ಯವಾದಗಳು ಕರೆ ಮಾಡಿರೋದಕ್ಕೆ ಡಾಕ್ಟರ್ ನೀವು ಬಗ್ಗೆ ಓಕೆ ಸೊ ಫೇಸ್ ಒನ್ ಅಂದರೆ ಮೊದಲ ತ್ರೈಮಾಸಿಕದ ಟೆಸ್ಟ್ ಆಯಿತು ನಾರ್ಮಲ್ ಇದೆ ಅಂತ ಇಟ್ಕೊಳ್ಳಿ ಅಂಥವ್ರಿಗೆ ನಾವು ಫೇಸ್ ಟು ಟೆಸ್ಟ್ ಮಾಡಬೇಕು ಕೆಲವ್ರು ಕೇಳ್ತಾರೆ ನನಗೆ ನಾರ್ಮಲ್ ಇತ್ತಲ್ಲ ಇನ್ಯಾಕೆ ಇನ್ನೊಂದು ಸರಿಯಾ ಮಾಡೋದು ಫೇಸ್ ಟು ಅಂತ ಅದು ಯಾಕೆ ಮಾಡೋದು ಅಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಇನ್ಸುಲಿನ್ ನಿರೋಧ ಇರ್ತದೆ ಅಂತ ಹೇಳಿದೆ ನಾನು ವಿರೋಧ ಇರ್ತದೆ ಅಂತ ಅದು ವಿರೋಧ ಗರ್ಭಿಣಿ ಜಾಸ್ತಿ ಆಗ್ತಿದ್ದಂಗೆ ಆ ಸಹ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಮೊದಲನೇ ಟ್ರೈಮಿಸ್ಟಲ್ ನಾರ್ಮಲ್ ಅಂತ ಇರುವಂಥ ಮಹಿಳೆಗೂ ಸಹ ಎರಡನೇ ಟ್ರೈಮಿಸ್ಟಲ್ಲಿ ವಿರೋಧ ಜಾಸ್ತಿಯಾಗಿ ಅವರಿಗೆ ಡಯಾಬಿಟಿಸ್ ಪತ್ತೆ ಹಚ್ಚುವ ಚಾನ್ಸ್ ಇರ್ತದೆ ಅದೇ ರೀತಿ ಎರಡನೇ ಟ್ರೈಮಿಸ್ಟಲ್ ನಾರ್ಮಲ್ ಇದ್ದು ಫಸ್ಟ್ ಸೆಕೆಂಡ್ ಎರಡೂ ನಾರ್ಮಲ್ ಇದ್ದರೆ ಮೂರನೇ ಟ್ರೈಮಿಸ್ಟಲ್ಲು ಅವರಿಗೆ ಶುಗರ್ ಜಾಸ್ತಿ ಇರುವ ಚಾನ್ಸಸ್ ಇರ್ತದೆ ಮೊನ್ನೆ ಒಂದು ಒಬ್ಬರು ಪೇಷಂಟ್ ಬಂದಿದ್ದರು ಅವರಿಗೆ ಮೊದಲನೇ ಟ್ರೈಮಿಸ್ಟಲ್ ನಾರ್ಮಲ್ ಎರಡನೇ ಟ್ರೈಮಿಸ್ಟಲ್ ನಾರ್ಮಲ್ ಮೂರನೇ ಟ್ರೈಮಿಸ್ಟಲ್ಲಿ ನಾವು ನಮ್ಮ ಆಸ್ಪತ್ರೆಗೆ ಬಂದಾಗ ಮಾ ಆಲ್ಮೋಸ್ಟ್ ಶಿವಾಸ್ ಥರ್ಟಿ ಏಯ್ಟ್ ತರ್ಟಿ ಏಯ್ಟ್ ವೀಕ್ಸ್ ಆಗಿದೆ ಅಂದರೆ ಇನ್ನು ಡೆಲಿವರಿ ಆಗಲಿಕ್ಕೆ ಎರಡೇ ವಾರ ಉಳಿದಿದೆ ಸಡನ್ ಆಗಿ ಮುನ್ನೂರು ಅವರಿಗೆ ಸೊ ಆ ರೀತಿಯ ಕೇಸಸ್ಗಳು ಬರ್ತವೆ ಅವರಿಗೆ ಒಂದು ಇನ್ಫೆಕ್ಷನ್ ಸಹ ಬೇರೆ ಇತ್ತು ಹಾಗಾಗಿ ಕೆಲವು ಸರಿ ಅದು ರಿವೀಲ್ ಆಗ್ತದೆ ಸೊ ಫೇಸ್ ಟೂನಲ್ಲಿ ಅಂದರೆ ಎರಡನೇ ತ್ರೈಮಾಕ್ಸಲ್ಲಿ ನಾವು ಏನು ಮಾಡ್ತೀವಿ ಅದರಲ್ಲಿ ಎರಡು ಸ್ಟೆಪ್ ಇದೆ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಒಂದು ಜಿ ಸಿ ಟಿ ಜಿ ಟಿ ಅಂತ ಹೇಳಿದರೆ ಪೇಷಂಟ್ ಯಾವುದೇ ಟೈಮಲ್ಲಿ ಬರ್ಬೋದು ಖಾಲಿ ಹೊಟ್ಟೆಲ್ಲೇ ಬರಬೇಕಂತಿಲ್ಲ ಬಂದ ತಕ್ಷಣ ಅವರಿಗೆ ನಾವು ಎಪ್ಪತ್ತೈದು ಗ್ರಾಮ್ಸ್ ಗ್ಲೂಕೋಸ್ ಕೊಡ್ತೇವೆ ಗ್ಲೂಕೋಸ್ ಕುಡಿದು ಒಂದು ಗಂಟೆ ನಂತರ ಅಲ್ಲ ಎರಡು ಗಂಟೆ ನಂತರ ನಾವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡ್ತೇವೆ ಆ ಬ್ಲಡ್ ಟೆಸ್ಟು ಒನ್ ಫಾರ್ಟಿಗಿಂತ ಕಡಿಮೆ ಇರಬೇಕು ಆವಾಗ ನಾವು ಅವರು ಜಿ ಸಿ ಟಿ ನಾರ್ಮಲ್ ಅಂತ ಹೇಳ್ತೇವೆ ಅದಕ್ಕಿಂತ ಜಾಸ್ತಿ ಇದ್ದರೆ ನಾವು ಅವರಿಗೆ ಜಿ ಟಿ ಟಿ ಅಂತ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಬೇಕು ಈಗ ಡಿಪ್ಸಿ ಅಂತ ಒಂದಿದೆ ಡಿಪ್ಸಿ ಅಂತ ಹೇಳಿದರೆ ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿ ಸ್ಟಡಿ ಗ್ರೂಪ್ ಆಫ್ ಇಂಡಿಯಾ ಅವರು ಹೇಳೋ ಪ್ರಕಾರ ಇಷ್ಟೇ ಸಾಕು ಒನ್ ಫಾರ್ಟಿಗಿಂತ ಜಾಸ್ತಿ ಇದ್ದರೆ ಅದನ್ನು ನೀವು ಪಾಸಿಟಿವ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಲೂ ತಗೊಳ್ಬೋದು ಡಯಾಗ್ನೋಸಿಸ್ ಅಂತಲೂ ತಗೊಳ್ಬೋದು ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಮಣಿಪಾಲ್ ಅಥವಾ ಉಡುಪಿ ಅಥವಾ ಮಂಗಳೂರು ಈ ಥರ ಫೆಸಿಲಿಟೀಸ್ಗಳು ಅಷ್ಟು ಇರೋದಿಲ್ಲ ಸ್ಪೆಷಲಿ ಉತ್ತರ ಭಾಗದಲ್ಲೆಲ್ಲ ಹೋದರೆ ಅವರು ಇಡೀ ಗರ್ಭಿಣಿಯಲ್ಲಿ ಒಂದು ಪ್ರೆಗ್ನೆನ್ಸಿ ಒಂದು ಬ್ಲಡ್ ಟೆಸ್ಟ್ ಮಾಡೋದೇ ದೊಡ್ಡದು ಅಂಥವ್ರಿಗೆ ನೀವು ಪದೇ ಇನ್ನೊಂದು ಸಾರಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಬೇಕು ಅಂತ ಕರೆದ್ರೆ ಅವರು ಬರೋ ಚಾನ್ಸಸ್ ಕಡಿಮೆ ಹಾಗಾಗಿ ನಮ್ಮ ಡಿಪ್ಸಿ ಅವ್ರು ಏನು ಹೇಳ್ತಾರೆ ಅಂದರೆ ಇದೊಂದು ಟೆಸ್ಟ್ ಮಾಡಿದರೆ ಸಾಕು ಅಂತ ಆದರೆ ನಾವೇನು ಅಂದರೆ ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಯಿತು ಜೆ ಸಿ ಟಿ ಇದು ಒನ್ ಫಾರ್ಟಿಗಿಂತ ಜಾಸ್ತಿ ಬಂದರೆ ಡಯಾಬಿಟಿಸ್ ಅಂತ ನಾವು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಆದರೆ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಹೇಳಿದರೆ ಜಿ ಟಿ ಟಿ ಆ ಜಿ ಟಿ ಟಿಯಲ್ಲಿ ಏನು ಮಾಡ್ತೇವೆ ನಾವು ಮೂರು ದಿವಸ ನಾರ್ಮಲ್ ಡೈಟ್ ತಗೊಳ್ಬೇಕು ಪೇಶೆಂಟು ನಾಲ್ಕನೇ ದಿವಸ ಬೆಳಗ್ಗೆ ಖಾಲಿ ಹೋಟೆಲ್ ಬರಬೇಕು ಖಾಲಿ ಹೋಟೆಲ್ ಒಂದು ಬ್ಲಡ್ ಟೆಸ್ಟ್ ತೆಗಿತೇವೆ ಅದು ನೈಂಟಿ ಟೂ ಕಡಿಮೆ ಇರಬೇಕು ಆಮೇಲೆ ಅದೇ ಸೆವೆಂಟಿ ಫೈವ್ ಗ್ರಾಮ್ಸ್ ಗ್ಲುಕೋಸ್ ಕೊಡ್ತೇವೆ ಒಂದು ಗಂಟೆ ನಂತರ ಬ್ಲಡ್ ಟೆಸ್ಟ್ ಮಾಡ್ತೇವೆ ಅದು ಒನ್ ಏಯ್ಟಿಗಿಂತ ಕಡಿಮೆ ಇರಬೇಕು ಎರಡು ಗಂಟೆ ಬಿಟ್ಟು ಒಂದು ಟೆಸ್ಟ್ ಮಾಡ್ತೇವೆ ಅದು ಒನ್ ಫಿಫ್ಟಿ ತ್ರೀಗಿಂತ ಕಡಿಮೆ ಇರಬೇಕು ಈ ಮೂರು ಟೆಸ್ಟ್ ಮಾಡುವಂಥದ್ದಕ್ಕೆ ಜಿ ಟಿ ಟಿ ಅಂತ ಹೇಳ್ತಾರೆ ಹಿಂದಿನ ದಿವಸ ಮಾಡಿದ್ಯಾವುದು ಜಿ ಸಿ ಟಿ ಸಿ ಸೊ ಅದು ಸ್ಕ್ರೀನಿಂಗ್ ಟೆಸ್ಟ್ ಆದರೆ ಇದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಪರಿಗಣಿಸಬಡ್ತದೆ ಇದರಲ್ಲಿ ಯಾವುದೇ ಒಂದು ಇಲ್ಲ ಫಾಸ್ಟಿಂಗ್ ನೈಂಟಿ ಟೂ ಜಾಸ್ತಿ ಇದ್ರೆ ಅಥವಾ ಫಸ್ಟ್ ಅವರ್ ಒನ್ ಏಯ್ಟಿಗಿಂತ ಜಾಸ್ತಿ ಇದ್ರೆ ಅಥವಾ ಸೆಕೆಂಡ್ ಅವರ್ ಒನ್ ಫಿಫ್ಟಿ ಜಾಸ್ತಿ ಇದ್ರೆ ಅವರಿಗೆ ಖಂಡಿತವಾಗಿಯೂ ಡಯಾಬಿಟಿಸ್ ಇದೆ ಜಸ್ಟೇಷನ್ ಡಯಾಬಿಟಿಸ್ ಇದೆ ಅಂತ ನಾವು ಪರಿಗಣಿಸಬಹುದು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಸೊ ಈ ರೀತಿ ಒನ್ ಸ್ಟೆಪ್ ಟೂ ಸ್ಟೆಪ್ ಅಂತ ಸಪೋಸ್ ಇದು ಸಹ ನಾರ್ಮಲ್ ಇದ್ರೆ ನಾನು ಹೇಳಿದಾಗೆ ಮೂರನೇ ತ್ರೈಮಾಸಿಕದಲ್ಲಿ ಮೂವತ್ತೆರಡು ವಾರದಿಂದ ಮೂವತ್ ನಾ ಆರು ವಾರದೊಳಗೆ ಇನ್ನೊಂದ್ಸರಿ ಯಾವ್ದಾದ್ರು ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಆಗಲಿ ಅಥವಾ ಲೈಕ್ ಎಚ್ ವಿ ಮಾಡೋದು ಒಳ್ಳೇದು ಮಾಡಿ ನೋಡಬೇಕು ಸೊ ಈ ರೀತಿ ನಾವು ಪ್ರತಿ ತ್ರೈಮಾಸಿಕದಲ್ಲಿ ಅವರಿಗೆ ಶುಗರ್ ಅಂತ ಟೆಸ್ಟ್ ಮಾಡಬೇಕು ಹಾಗೆ ಡಾಕ್ಟರ್ ಇದನ್ನು ಎಲ್ಲರಿಗೂ ಮಾಡಬೇಕಾಗ್ತದಾ ಯಾವಾಗ್ತದೆ ನಾನು ಮೊದಲೇ ಹಾಗೆ ಇಂಡಿಯಾ ಇಸ್ ಎ ಮಾಡ್ರೇಟ್ ರಿಸ್ಕ್ ಕಂಟ್ರಿ ಸೊ ಹಾಗಾಗಿ ಎಲ್ಲರಿಗೂ ಮಾಡಲೇಬೇಕು ಬೇರೆ ಉಪಾಯವೇ ಇಲ್ಲ ಇಲ್ಲದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಮುಖ ನೋಡಿ ನಮ್ಗೆ ಇವರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಲಿಕ್ಕೆ ಕಷ್ಟ ಅಲ್ವಾ ಸೊ ಅದರಿಂದ ಬ್ಲಡ್ ಟೆಸ್ಟ್ ಮಾಡಬೇಕು ಇದರಲ್ಲಿ ಒಂದು ನಿಮ್ಗೆ ಇನ್ನೊಂದು ನಾನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ ನಾನು ಫೇಸ್ ಒನ್ನಲ್ಲಿ ಯಾವುದಾದ್ರು ಒಂದು ಟೆಸ್ಟ್ ಮಾಡಿದ್ರೆ ಸಾಕು ಮೂರರಲ್ಲಿ ಒಂದು ಟೆಸ್ಟ್ ಮಾಡಿ ಜಿ ಟಿ ಟಿ ಇಲ್ಲ ಅಂತ ಹೇಳಿದೆ ಫೇಸ್ ನಲ್ಲಿ ಸ್ಕ್ರೀನಿಂಗ್ ಮತ್ತೆ ಜಿ ಟಿ ಟಿ ಅಂತ ಕೆಲವು ಮಹಿಳೆಯರಿಗೆ ಫಸ್ಟ್ ಟೈಮಿಸ್ಟ್ರಲ್ಲೇ ನಾವು ಜಿ ಟಿ ಟಿನೇ ಹೇಳ್ತೀವಿ ಅಂಥವ್ರು ಯಾರು ಅಂತ ಕೇಳಿದ್ರೆ ಎಗೈನ್ ಎಲ್ಡರ್ಲಿ ಲೇಡಿ ಇದ್ರೆ ಅವರಿಗೆ ನಾವು ಬರೇ ಫಾಸ್ಟಿಂಗ್ ಟೆಸ್ಟು ಅಥವಾ ಒಂದು ರ್ಯಾಂಡಮ್ ಟೆಸ್ಟ್ ಮಾಡುವ ಬದಲಿಗೆ ಫುಲ್ ಫ್ಲೆಜ್ ಜಿ ಟಿ ಟಿ ಮಾಡೋದೇ ಒಳ್ಳೆಯದು ಅದೇ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಇದ್ದರೆ ಅವರಿಗೆ ಸ್ಟೇಟ್ ವೇ ಜಿ ಟಿ ಟಿ ಮಾಡೋದೇ ಒಳ್ಳೆಯದು ಅದೇ ರೀತಿ ಮುಂಚಿನ ಗರ್ಭಿಣಿಯಲ್ಲಿ ಅವರಿಗೆ ಜಿ ಡಿ ಎಮ್ ಇತ್ತು ಅಂತ ಹಿಸ್ಟ್ರಿಯಲ್ಲಿ ಗೊತ್ತಾದರೆ ಅಥವಾ ಮುಂಚಿನ ಗರ್ಭಿಣಿಯಲ್ಲಿ ಅವರಿಗೆ ಸಡನ್ನಾಗಿ ಒಂಬತ್ತು ತಿಂಗಳಿಗೆ ಮಗು ಹೋಯಿತು ಅಥವಾ ಮುಂಚಿನ ಗರ್ಭಿಣಿಯಲ್ಲಿ ಅವರಿಗೆ ಎರಡು ಮೂರು ಅಬಾರ್ಷನ್ ಆಯಿತು ಅಥವಾ ಅವರಿಗೆ ಊನ ಇದ್ದ ಮಗು ಇತ್ತು ಇಂಥವರಿಗೂ ಸಹ ನಾವು ವೇ ಜಿ ಟಿ ಟಿ ಮಾಡೋದು ಒಳ್ಳೆಯದು ಅದೇ ರೀತಿ ಪೇಶೆಂಟು ಒಬೀಸ್ ಇದ್ರೆ ಸ್ಥೂಲಕಾಯ ಇದ್ರೆ ಬಿ ಎಮ್ ಐ ಮೋರ್ ದ್ಯಾನ್ ಥರ್ಟಿ ಅಂತ ಏನು ಹೇಳ್ತೇವೆ ಅವರಿಗೂ ಸಹ ನಾವು ವೇ ಜಿ ಟಿ ಟಿ ಮಾಡೋದು ಒಳ್ಳೇದು ಯಾಕಂತ ಹೇಳಿದರೆ ನಾನು ಪದೇ ಪದೇ ಅದೇ ವಿಷಯ ಹೇಳ್ತಾ ಇದ್ದೇನೆ ಮೊದಲ ತ್ರೈಮಾಸಿಕದಲ್ಲಿ ಟೈಟ್ ಶುಗರ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಊನ ಇಲ್ಲದ ಮಗು ಆಗಬೇಕಾದ್ರೆ ಶುಗರ್ ಕಂಟ್ರೋಲ್ ಸರಿ ಇರಬೇಕು ಸೊ ಅದನ್ನು ಪೇಶೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ಗಳು ಅರ್ಥ ಮಾಡ್ಕೋಬೇಕು ಸುಮ್ಮನೆ ನಮಗೆ ಮೂರು ಸಾರಿ ಬ್ಲಡ್ ತೆಗಿಲಿಕ್ಕೆ ಹೇಳಿದ್ರು ಅಂತ ಕೆಲವರಿಗೆ ಭಾಳ ತುಂಬ ಆತಂಕ ಆಗ್ತದೆ ಮೂರು ಸಾರಿ ಬ್ಲಡ್ ತೆಗೆದ್ರು ಅಂತ ಒಂದೊಂದು ಸಾರಿ ತೆಗಿಯುವಾಗ ಇಷ್ಟಿಷ್ಟೇ ಬ್ಲಡ್ ತೆಗಿಯೋದು ನಾವು ಆ್ಯಕ್ಚುಲಿ ಲೇಡಿಸು ಮೆನ್ಸುರೇಷನ್ ಟೈಮಲ್ಲಿ ಎಷ್ಟು ಬ್ಲಡ್ ಹೋಗ್ತದೆ ಅಷ್ಟು ಸಹ ಹೋಗೋದಿಲ್ಲ ಆ ಟೈಮಲ್ಲಿ ನಾರ್ಮಲಾಗಿ ಎಂಬತ್ತು ಎಮ್ ಎಲ್ ಎಲ್ಲ ಬ್ಲಡ್ ಹೋಗ್ತದೆ ನಾವು ಬ್ಲಡ್ ಟೆಸ್ಟಿಗೆ ತಗೊಳ್ಳೋವಂಥದ್ದು ಹಾರ್ಡ್ಲಿ ಫೈವ್ ಎಮ್ ಎಲ್ಗಿಂತ ಲೆಸ್ ಸೊ ಅದರಿಂದ ನೀವು ಯಾವುದೇ ಮೂರು ಸಾರಿ ಬ್ಲಡ್ ತೆಗೆದ್ರು ನಾಲ್ಕು ಸಾರಿ ಬ್ಲಡ್ ತೆಗೆದ್ರು ಅಂತ ನೀವು ಚಿಂತೆ ಮಾಡೋದು ಬೇಡ ಕೆಲವು ಪೇಷೆಂಟ್ಸುಗಳಿಗೆ ಬಹಳ ಆತಂಕ ಆಗ್ತದೆ ವಾರ್ಡಲ್ಲಿ ಹೇಳ್ತಾರೆ ನಮಗೆ ಮೂರು ಸಾರಿ ಬ್ಲಡ್ ತೆಗೆದ್ರು ಅವರು ಅಂತ ಸೊ ಅದು ತೆಗಿಲೇ ಆ ಒಂದು ವೇಳೆ ಜಿ ಸಿ ಟಿ ಮತ್ತೆ ಜಿ ಟಿ ಟಿ ಟೆಸ್ಟ್ ಮಾಡಿದಾಗ ಸಪೋಸ್ ಅವರಿಗೆ ಡಯಾಬಿಟಿಸ್ ಇರೋದು ಕನ್ಫರ್ಮ್ ಆಗಿದೆ ಆವಾಗ ಅವರಿಗೆ ಚಿಕಿತ್ಸೆಯನ್ನು ಕೂಡಲೇ ಸ್ಟಾರ್ಟ್ ಮಾಡ್ಬೇಕಾಗ್ತದಾ ಅಥವಾ ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಇಲ್ಲ ಕೂಡಲೇ ಸ್ಟಾರ್ಟ್ ಮಾಡಬೇಕು ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಶುಗರ್ ಪ್ರೊಫೈಲ್ ಅಂತ ಒಂದು ಮಾಡ್ತೇವೆ ಓಕೆ ಶುಗರ್ ಪ್ರೊಫೈಲ್ ಅಂತ ಹೇಳಿದ್ರೆ ಮತ್ತೆ ಪುನಃ ನಾಲ್ಕು ಬ್ಲಡ್ ಶುಗರ್ ತೆಗಿಲಿಕ್ಕೆ ಒಂದು ಫಾಸ್ಟಿಂಗ್ ಇನ್ನೊಂದು ಪೋಸ್ಟ್ ಬ್ರೇಕ್ಫಾಸ್ಟ್ ತಿಂಡಿ ತಿಂದಾದ್ಮೇಲೆ ಇನ್ನೊಂದು ಪೋಸ್ಟ್ ಲಂಚ್ ಊಟ ಮಾಡಿದ್ಮೇಲೆ ಮತ್ತೊಂದು ಪೋಸ್ಟ್ ಡಿನ್ನರ್ ಇದ್ಯಾಕೆ ಮಾಡ್ತೀವಿ ಅಂತ ಇದ್ರೆ ನಾವು ಹಿಂದಿನ ದಿವಸ ಜಿ ಟಿ ಟಿ ಮಾಡಿದ್ವಲ್ಲ ಆ ಜಿ ಟಿ ಟಿ ಅನ್ನ ಬರೀ ಬೆಳಗ್ಗೆ ಮಾಡಿದ್ವಿ ಮೂರು ಬ್ಲಡ್ ತೆಗೆದ್ರೂ ಸಹ ಒಂದೊಂದು ಗಂಟೆ ವ್ಯತ್ಯಾಸದಲ್ಲೇ ತೆಗೆದ್ವಿ ಮತ್ತೆ ನಾವು ಸೆವೆಂಟಿ ಫೈವ್ ಗ್ರಾಮ್ಸ್ ಗ್ಲೂಕೋಸ್ ಕೊಟ್ಟ ನಂತರ ಮಾಡಿರೋಂಥದ್ದು ಆದರೆ ದಿನಚರಿಯಲ್ಲಿ ಆ ಮಹಿಳೆ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಸೇವಿಸ್ಬೋದು ಕಾರ್ಬೋಹೈಡ್ರೇಟ್ ಇರ್ಬೋದು ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪದಾರ್ಥ ಸೇವಿಸ್ತಾರೆ ಮತ್ತು ಇಡೀ ದಿನದಲ್ಲಿ ಬೇರೆ ಬೇರೆ ರೀತಿಯ ಆಕ್ಟಿವಿಟಿಗಳು ಇರ್ತವೆ ಆ ಸಂದರ್ಭದಲ್ಲಿ ಅವರ ದೇಹ ಯಾವ ರೀತಿಯ ಶುಗರ್ ಕಂಟ್ರೋಲ್ ಮಾಡ್ತದೆ ಅನ್ನೋದು ನಮಗೆ ಬೇಕಾಗ್ತದೆ ಅದಕ್ಕೆ ಸರಿಯಾಗಿ ನಾವು ನಮ್ಮ ಮಾತ್ರೆಯನ್ನು ಅಥವಾ ಇಂಜೆಕ್ಷನನ್ನು ಕೊಡಬೇಕಾಗ್ತದೆ ಆ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೋಸ್ಕರ ನಾವು ಶುಗರ್ ಪ್ರೊಫೈಲ್ ಮಾಡಬೇಕು ಅಂತ ಹೇಳ್ತೇವೆ ಸೊ ಶುಗರ್ ಪ್ರೊಫೈಲ್ನಲ್ಲಿ ನಾನು ಹೇಳಿದಾಗೆ ಫಾಸ್ಟಿಂಗ್ ಬ್ಲಡ್ ಟೆಸ್ಟ್ ಮಾಡ್ತೇವೆ ಅದು ನೈಂಟಿ ಟೂ ಕಡಿಮೆ ಇರಬೇಕು ಮತ್ತು ಪೋಸ್ಟ್ ಬ್ರೇಕ್ಫಾಸ್ಟ್ ಪೋಸ್ಟ್ ಲಂಚ್ ಪೋಸ್ಟ್ ಡಿನ್ನರ್ ಪ್ರತಿಯೊಂದು ಸಹ ಎರಡು ಗಂಟೆ ನಂತರ ಮಾಡುವಂಥದ್ದು ತಿಂಡಿ ತಿಂದು ಎರಡು ಗಂಟೆ ನಂತರ ಊಟ ಮಾಡಿ ಎರಡು ಗಂಟೆ ನಂತರ ರಾತ್ರಿ ಊಟದ ಎರಡು ನಂತರ ಈ ಮೂರು ವ್ಯಾಲ್ಯೂಸು ನೂರಿಪ್ಪಿಂತ ಕಡಿಮೆ ಇರಬೇಕು ಈಸಿ ಟು ರಿಮೆಂಬರ್ ಟೂ ಅವರ್ಸ್ ಅಂದರೆ ಒನ್ ಟ್ವೆಂಟಿ ಮಿನಿಟ್ಸ್ ಸೊ ಒನ್ ಟ್ವೆಂಟಿ ಮಿಲಿಗ್ರಾಮ್ಸ್ ಸೊ ವೆರಿ ಈಸಿ ಟು ರಿಮೆಂಬರ್ ಸೊ ಫಾಸ್ಟಿಂಗ್ ನಮಗೆ ನೈಂಟಿ ಟೂ ಕಿಂತ ಕಡಿಮೆನೇ ಇರಬೇಕು ಆದರೆ ಕೆಲವು ಸರಿ ನಾವು ನೈಂಟಿ ಫೈವ್ ಟು ಹಂಡ್ರೆಡ್ ಓಕೆ ಅಂತ ಹೇಳ್ತೇವೆ ಯಾಕಂದರೆ ಸೋ ಮೆನಿ ನಂಬರ್ಸ್ ಪೇಷಂಟ್ಸ್ಗಳೇನು ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಪೋಸ್ಟ್ ಪ್ರೈಡ್ನಲ್ಲಿ ಈಸಿ ಒನ್ ಟ್ವೆಂಟಿ ಮಿನಿಟ್ಸ್ ಒನ್ ಟ್ವೆಂಟಿ ಪ್ಲಸ್ ಫಾಸ್ಟಿಂಗ್ ನೈಂಟಿ ಫೈವ್ ಟು ಹಂಡ್ರೆಡ್ ಒಳಗೆ ಇರಬೇಕು ಸೊ ಅದರ ಪ್ರಕಾರ ನಾವು ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಓಕೆ ಇನ್ನು ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಓಕೆ ಸೊ ಡಯಾಬಿಟಿಸ್ ಇದ್ದವರಿಗೆ ಬರೀ ಡಯಾಬಿಟಿಸ್ ಇದೆ ಅಷ್ಟೇ ಅಲ್ಲಿಗೆ ಮುಗಿಲಿಲ್ಲ ನಾವು ಅವರಿಗೆ ಬೇರೆ ಬೇರೆಯ ಸ್ಪೆಷಲಿ ಓಡಿಯಮ್ ಅಂದರೆ ಮುಂಚಿಂದನೂ ಡಯಾಬಿಟಿಸ್ ಇದ್ದವರಿಗೆ ಅವರಿಗೆ ಕಿಡ್ನಿ ಎಫೆಕ್ಟ್ ಆಗಿದೆಯಾ ಅಂತ ನೋಡಲಿಕ್ಕೆ ನಾವು ರೀನಲ್ ಫಂಕ್ಷನ್ ಟೆಸ್ಟ್ ಮಾಡ್ತೇವೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೇವೆ ಅದೇ ರೀತಿ ನಾವು ಅವರಿಗೆ ಮಾಮೂಲಿ ಟೆಸ್ಟ್ಗಳು ಬೇರೆಲ್ಲ ಗರ್ಭಿಣಿ ಲೇಡೀಸ್ಗೆ ಮಾಡುವಂಥ ಟೆಸ್ಟ್ಗಳನ್ನೆಲ್ಲ ಮಾಡ್ತೇವೆ ಹಿಮೋಗ್ಲೋಬಿನ್ನು ಮತ್ತು ಇನ್ಫೆಕ್ಷನ್ ಇರುವಂಥ ಟೆಸ್ಟು ಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ ಇನ್ಫೆಕ್ಷನ್ಗಳು ಬರುವ ಚಾನ್ಸಸ್ ಇದೆ ಬೇರೆ ಎಲ್ಲರಿಗೂ ಬರುವ ಹಾಗೆ ಇವರಿಗೂ ಇನ್ಫೆಕ್ಷನ್ ಬರುವ ಚಾನ್ಸ್ ಇರ್ತದೆ ಸೊ ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಿದೆಯಾ ಅಂತ ಹೇಳಿ ನೋಡಲಿಕ್ಕೆ ಮೂತ್ರ ಪರೀಕ್ಷೆ ಮೂತ್ರದ ಕಲ್ಚರು ಅದೇ ರೀತಿ ಇವರಿಗೆ ಫಂಗಸ್ ಇನ್ಫೆಕ್ಷನ್ ಕ್ಯಾಂಡಿಡಾ ಅಂತ ಒಂದು ಫಂಗಸ್ ಇನ್ಫೆಕ್ಷನ್ ಜಾಸ್ತಿ ಬರುವಂಥದ್ದು ಇರ್ತದೆ ಸೊ ಆ ರೀತಿಯ ಬಿಳಿಮೊಟ್ಟು ಅಥವಾ ದಪ್ಪವಾಗಿರುವಂಥ ಕರ್ಡ್ಸ್ ರೀತಿ ಇರುವಂಥ ಬಿಳಿಮುಟ್ಟು ಬಂದರೆ ಅದು ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನಾವು ತಿಳ್ಕೊಳ್ಬೇಕು ಅದಕ್ಕೂ ಟೆಸ್ಟ್ ಮಾಡ್ತೇವೆ ಅದೇ ರೀತಿ ಅಗೈನ್ ಲಾಂಗ್ ಸ್ಟ್ಯಾಂಡಿಂಗ್ ಇರುವಂಥವರಿಗೆ ಹಾರ್ಟಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ನೋಡಲಿಕ್ಕೆ ಕಾರ್ಡ್ಯಾಕ್ ಇವಲೇಷನ್ಸ ಮಾಡ್ಬೋದು ಮತ್ತು ಮಗುವಿನ ಅಲ್ಟ್ರಾಸೌಂಡ್ ಮಗುವಿನ ಬೆಳವಣಿಗೆಯನ್ನು ನಾವು ನೋಡ್ತಾ ಇರಬೇಕು ಹಂತ ಹಂತವಾಗಿ ನೋಡ್ತಾ ಇರಬೇಕು ನಾನು ಹೇಳಿದ್ನಲ್ಲ ಮಗು ಸ್ಥೂಲಕಾಯದ ಮಗು ಆಗೋ ಚಾನ್ಸ್ ಇರ್ತದೆ ಮ್ಯಾಕ್ರೋಸೋಮಿ ಆಗೋ ಚಾನ್ಸ್ ಇರ್ತದೆ ನೀರು ಜಾಸ್ತಿ ಆಗೋ ಚಾನ್ಸ್ ಇರ್ತದೆ ಅದೇ ರೀತಿ ಮಗು ಸಾಧಾರಣ ಮೂವತ್ತು ವಾರ ಆದ ನಂತರ ಮಗುವಿನ ಆಕ್ಟಿವಿಟೀಸ್ ಬಯೋಫಿಸಿಕಲ್ ಪ್ರೊಫೈಲ್ ಅದನ್ನು ನೋಡಬೇಕು ಅದೇ ರೀತಿ ಮಗುವಿಗೆ ಕರೆಕ್ಟಾಗಿ ಬ್ಲಡ್ ಹೋಗ್ತಾ ಇದೆಯಾ ಮಗುವಿಗೆ ಆಕ್ಸಿಜನ್ ಕೊರತೆ ಆಗಿದೆಯಾ ಯಾಕೆ ಆಕ್ಸಿಜನ್ ಕೊರತೆ ಆಗುತ್ತೆ ಡಯಾಬಿಟಿಸಲ್ಲಿ ಅಂತ ಹೇಳಿದರೆ ಈ ಹಿಮೋಗ್ಲೋಬಿನ್ ಏನೇ ಹೇಳ್ತೀನಿ ನಾವು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಈ ರಕ್ತ ಕಣಗಳಿಗೆ ಶುಗರ್ ಸೇರಿದ ನಂತರ ಆ ರಕ್ತ ಕಣಗಳು ಸಲೀಸಾಗಿ ಆಕ್ಸಿಜನನ್ನು ಬಿಟ್ಕೊಡೋದಿಲ್ಲ ಇದೊಂದು ಪ್ರಾಬ್ಲಮ್ ಆಗ್ತದೆ ಅದೇ ರೀತಿ ಅಥಿರೋಸ್ಕ್ಲೆರೋಸಿಸ್ ಹೇಗೆ ಎಲ್ಡರ್ಲಿ ಹಿರಿಯರಲ್ಲಿ ಏನಾಗ್ತದೆ ಅದೇ ರೀತಿ ಮಗುವಲ್ಲಿ ಸಹ ಆಗ್ಬೋದು ಈ ರೀತಿ ಹಲವು ಕಾರಣ ಮತ್ತು ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಆಗ್ತದೆ ಸೊ ಈ ಹಲವು ಕಾರಣಗಳಿಂದ ಮಗುವಿಗೆ ಆಕ್ಸಿಜನ್ ಕೊರತೆ ಆಗ್ತದೆ ಸೊ ಅದರ ಪ್ರಶ್ ಅದರ ಪರೀಕ್ಷೆಗಳನ್ನು ಸಹ ನಾವು ಮಾಡಬೇಕು ಸೊ ಒಂದು ಸಾರಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ರೆ ತಾಯಿಗೆ ಮತ್ತೆ ಮಗುವಿಗೆ ಕ್ಲೋಸ್ಲಿ ನಾವು ಇನ್ವೆಸ್ಟಿಗೇಷನ್ ಮಾನಿಟ್ರಿಂಗ್ ಮಾಡಬೇಕು ಹಾಗೆ ಡಾಕ್ಟರ್ ಅವ್ರಿಗೆ ಏನಾದರೂ ವಿಶೇಷ ಆರೈಕೆ ಏನಾದರೂ ಇದೆ ಸೊ ಇದೆಲ್ಲ ಮಾಡುವ ಕಾರಣ ನಾವು ಅವರಿಗೆ ಬೇರೆ ಮಹಿಳೆಗಿಂತ ಮೋರ್ ಫ್ರೀಕ್ವೆಂಟ್ಲಿ ನಾವು ಕರಿಬೇಕು ಮೋರ್ ಫ್ರೀಕ್ವೆಂಟ್ಲಿ ಅಂದರೆ ನಾವೀಗ ಬೇರೆ ಮಹಿಳೆಯರಿಗೆ ಹೆಚ್ಚಾಗಿ ಸಾಮಾನ್ಯ ಏನು ತೊಂದರೆ ಇಲ್ಲದ ಮಹಿಳೆಯರಿಗೆ ನಾವು ಏಳು ತಿಂಗಳವರೆಗೆ ತಿಂಗಳಿಗೊಂದು ಸಾರಿ ಬಂದರೆ ಸಾಕು ಅಂತ ಹೇಳ್ತೇವೆ ಏಳು ತಿಂಗಳಿಂದ ಮೂವತ್ತಾರು ವಾರದವರೆಗೆ ನಾವು ಎರಡು ಸಾರಿ ಬಂದರೆ ಸಾಕು ಆಮೇಲೆ ಸಾರಿ ಬರಬೇಕು ಅಂತ ಹೇಳ್ತೇವೆ ಆದರೆ ಇವರಿಗೆ ಆಗಲ್ಲ ಯಾವಾಗ ನಾವು ಡಯಾಬಿಟಿಸ್ ಇದೆ ಅಂತ ನಾವು ಕನ್ಫರ್ಮ್ ಮಾಡಿದ್ದೀವಿ ಆ ದಿನದಿಂದನೇ ಅವರು ಪ್ರತಿ ಎರಡು ವಾರಕ್ಕೊಂದ್ಸರಿ ಬರಬೇಕು ಎರಡು ವಾರಕ್ಕೊಂದ್ಸರಿ ಬಂದಾಗ ನಾವು ಪ್ರತಿ ಎರಡು ವಾರಕ್ಕೊಂದ್ಸರಿ ಶುಗರ್ ಟೆಸ್ಟ್ ಅಂತೂ ಮಾಡೇ ಮಾಡ್ತೀವಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರು ಅದೇ ರೀತಿ ಮೂವತ್ತು ವಾರ ಆದ ನಂತರ ನಾವು ಮಗುವಿನ ಬೆಳವಣಿಗೆಯನ್ನು ನೋಡ್ತೇವೆ ಎರಡು ಅಥವಾ ಮೂರು ವಾರಕ್ಕೊಂದು ಸಾರಿ ಅದೇ ರೀತಿ ಮೂವತ್ತ ಎರಡು ವಾರ ಆದ ನಂತರ ನಾವು ಪ್ರತಿ ವಾರ ಮಗುವಿನ ಬಯೋಫಿಸಿಕಲ್ ಪ್ರೊಫೈಲ್ ಮಗುವಿನ ಡಾಪ್ಲರ್ಟ್ ಸ್ಟಡೀಸ್ ಹೀಗೆಲ್ಲ ನಾವು ಟೆಸ್ಟ್ ಮಾಡಬೇಕು ಆದ್ರಿಂದ ಇವರನ್ನು ನಾವು ಕ್ಲೋಸ್ ಮಾನಿಟರಿಂಗ್ ಅಥವಾ ಅವರನ್ನು ಬೇರೆ ಮಹಿಳೆಯರಿಗಿಂತ ಬೇಗ ಬೇಗ ನಾವು ಕರಿತೇವೆ ಹಾಗೆ ಡಾಕ್ಟರ್ ನಾವು ಕಾರ್ಯಕ್ರಮದ ಮೊದಲಿನಲ್ಲಿ ಒಂದು ಜಿ ಡಿ ಎಂಥ ಈ ಜಿಡಿಎಂಗೆ ನೀವು ಹೇಗೆ ಚಿಕಿತ್ಸೆಯನ್ನು ಎಂ ಇರ್ಲಿ ಅವರಿಗೆ ನಾವು ಚಿಕಿತ್ಸೆ ನೀಡಲೇಬೇಕು ಅದರಲ್ಲಿ ಡೌಟ್ ಇಲ್ಲ ಸೊ ಈಗ ಜಿ ಡಿ ಎಂ ಅಥವಾ ಓಡಿ ಎಂ ಏನಿದ್ರು ಶುಗರ್ ಲೆವೆಲ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡುವಂಥದ್ದು ಓಡಿ ಎಮ್ ಇದ್ದವರು ಮೊದಲಿಂದನೂ ಅವರು ಇಂಜೆಕ್ಷನ್ ಅಥವಾ ಮಾತ್ರೆಗಳು ತಗೊಳ್ತಾ ಇದ್ದರೆ ಅದನ್ನೇ ನಾವು ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೇವೆ ಅದೇ ಪ್ರಮಾಣದಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೇವೆ ಮತ್ತು ಶುಗರ್ ನೋಡಿಬಿಟ್ಟು ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ತೇವೆ ಹೊಸದಾಗಿ ನಾವು ಡಯಾಬಿಟಿಸ್ ಪತ್ತೆ ಹಚ್ಚಿದರೆ ಜಿ ಡಿ ಎಮ್ ಗರ್ಭಿಣಿಯಲ್ಲಿ ಬಂದ ಡಯಾಬಿಟಿಸ್ ಪತ್ತೆ ಹಚ್ಚಿದರೆ ಅವರ ಜಿ ಟಿ ಟಿಯಲ್ಲಿ ಮತ್ತು ಅವರ ಶುಗರ್ ಪ್ರೊಫೈಲಲ್ಲಿ ಯಾವ ಪ್ರಮಾಣದಲ್ಲಿ ಶುಗರ್ ಇದೆ ಅಂತ ನಾವು ನೋಡ್ತೇವೆ ಜಿ ಟಿ ಟಿ ಮಾಡುವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರ ಐದ್ರಕ್ಕಿಂತ ಜಾಸ್ತಿ ಇದ್ದರೆ ಓಕೆ ಅದನ್ನು ನಾವು ಜಿ ಡಿ ಎಮ್ ಎ ಟು ವೆರೈಟಿ ಅಂತ ಹೇಳ್ತೇವೆ ಅದೇ ರೀತಿ ಫಸ್ಟ್ ಅವರ್ ಅಥವಾ ಸೆಕೆಂಡ್ ಅವರ್ ಯಾವುದೇ ಇನ್ನೂರಕ್ಕಿಂತ ಜಾಸ್ತಿ ಇದ್ರೆ ಇವರಿಗೆ ಅವೇ ನಾವು ಟ್ರೀಟ್ಮೆಂಟ್ ಮಾತ್ರೆ ಅಥವಾ ಇಂಜೆಕ್ಷನ್ ಸ್ಟಾರ್ಟ್ ಮಾಡಬೇಕು ಮುಂಚೆ ಇವರಿಗೆ ಇಂಜೆಕ್ಷನೇ ಕೊಡಬೇಕು ಅಂತ ಹೇಳ್ತಾ ಇದ್ರು ಇನ್ಸುಲಿನ್ ಇಂಜೆಕ್ಷನೇ ಕೊಡಬೇಕು ಅಂತ ಈಗ ಏನಾಗಿದೆ ಅಂದರೆ ನಾವು ಸಂಶೋಧನೆಗಳ ನಂತರ ಇವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಇಂಜೆಕ್ಷನೇ ಮಾಡಬೇಕಂತಿಲ್ಲ ಮೆಟ್ ಫಾರ್ಮಿನ್ ಅಂತ ಮಾತ್ರೆಗಳನ್ನು ಸಹ ಸ್ಟಾರ್ಟ್ ಮಾಡ್ಬೋದು ಅಂತಿದೆ ಒಂದು ವೇಳೆ ಜಿ ಟಿ ಟಿ ಅಬ್ನಾರ್ಮಲ್ ಇದೆ ಆದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರ ಐದಕ್ಕಿಂತ ಕಡಿಮೆ ಇದೆ ತೊಂಬತ್ತೆರಡಕ್ಕಿಂತ ಜಾಸ್ತಿ ಇದೆ ನೂರ ಐದಕ್ಕಿಂತ ಕಡಿಮೆ ಇದೆ ಅದೇ ರೀತಿ ಈ ಫಸ್ಟ್ ಅವರ್ ವ್ಯಾಲ್ಯೂ ನೂರ ಎಂಬತ್ತರಕ್ಕಿಂತ ಜಾಸ್ತಿ ಇದೆ ಬಟ್ ಇನ್ನೂರಕ್ಕಿಂತ ಕಡಿಮೆ ಇದೆ ಸೆಕೆಂಡ್ ಅವರ್ ವ್ಯಾಲ್ಯೂ ನೂರ ಐವತ್ತ್ಮೂರಕ್ಕಿಂತ ಜಾಸ್ತಿ ಇದೆ ಬಟ್ ಇನ್ನೂರಕ್ಕಿಂತ ಕಡಿಮೆ ಇದೆ ಇವರಿಗೆ ನಾವು ಇಂಪೇರ್ಡ್ ಅಂತ ತಿಳ್ಕೊಂಡು ಮೊದಲ ಎರಡು ವಾರ ಇವರಿಗೆ ಡಯಟ್ ಮತ್ತೆ ಅಲ್ಲೇ ನೋಡುವ ಅದರಲ್ಲೇ ಕಡಿಮೆ ಆಗ್ತದ ಅಂತ ನೋಡುವ ಅಂತ ನಾವು ಅವರಿಗೆ ಡಯಟ್ ಥೆರಪಿ ಹೇಳ್ತೇವೆ ಫಸ್ಟ್ ಡಯಟ್ ಥೆರಪಿ ನಾವು ಹೇಳುವಾಗ ಅವರಿಗೆ ನಾವು ಡಯಟ್ ಚಾರ್ಟ್ ಎಲ್ಲ ಕೊಡ್ತೇವೆ ಅವರಿಗೆ ನಾವು ನಮ್ಮ ನ್ಯೂಟ್ರಿಷನ್ ವಿಭಾಗಕ್ಕೆ ಕಳಿಸಿ ಅವರಿಗೆ ಡಯಟ್ ಚಾರ್ಟ್ ಡಯಟ್ ಚಾರ್ಟ್ ಅವರು ಮಿನಿಮಮ್ ಎರಡು ವಾರ ಮಾಡಲೇಬೇಕು ಅದಕ್ಕಿಂತ ಮೊದಲು ನೀವು ಬ್ಲಡ್ ಟೆಸ್ಟ್ ಮಾಡಿದರೆ ನಮಗೆ ವ್ಯತ್ಯಾಸ ಕಾಣೋದಿಲ್ಲ ಎರಡು ವಾರದ ಡಯಟ್ ಥೆರಪಿ ಆದಮೇಲೆ ಅವರಿಗೆ ನಾವು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೇವೆ ಈ ರೀತಿ ನಾವು ಬ್ಲಡ್ ಟೆಸ್ಟ್ ಕೊಟ್ಟ ಡಯಟ್ ಥೆರಪಿ ಕೊಟ್ಟ ಒಂದು ಸಾಧಾರಣ ಮೂವತ್ತು ಪರ್ಸೆಂಟ್ ಜನರಿಗೆ ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರೆಗಳು ಬೇಕಾಗ್ತದೆ ಯಾಕಂದರೆ ನಾನು ಹೇಳಿದಾಗೆ ಮೊದಲೇ ನಾವು ಎರಡೆರಡು ವಾರ ಹೋಗ್ತಾ ಇದ್ದಂಗೆ ಇನ್ಸುಲಿನ್ ವಿರೋಧನೂ ಹೋಗ್ತಾ ಇರ್ತಲ್ಲ ಮೇಲೆ ಸೊ ಹಾಗಿಂದ ನಿನ್ನೆವರೆಗೆ ನಾನು ಡಯಟಲ್ಲಿ ಸುಧಾರಿಸ್ತಾ ಇದ್ದೆ ಇವತ್ತು ಡಯಟ್ ನನಗೆ ಸುಧಾರಿಸ್ಲಿಕ್ಕೆ ಸಾಕಾಗೋದಿಲ್ಲ ಅದು ಅದರ ಅರ್ಥ ಡಯೆಟ್ ಬಿಡಬೇಕು ಅಂತಲ್ಲ ಡಯಟ್ ಕಂಟಿನ್ಯೂ ಮಾಡಲೇಬೇಕು ಡಯಟ್ ಈಸ್ ಪರ್ಮನೆಂಟ್ ಬಟ್ ಅದರ ಜೊತೆಗೆ ಮಾತ್ರೆ ಅಥವಾ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕು ಇದೆಲ್ಲರ ಜೊತೆಗೆ ಎಕ್ಸಸೈಸ್ ಎಕ್ಸಸೈಸ್ ಈಸ್ ಅಂಡರ್ಸ್ಟುಡ್ ಅಂತ ಹೇಳ್ತೀವಿ ಅಂದರೆ ಅದನ್ನ ನೀವು ಮಾಡಲೇಬೇಕು ಎಕ್ಸಸೈಸ್ ಅಂದ್ಕೊಳ್ಳಿ ನಾವು ಹೆವಿ ಎಕ್ಸಸೈಸ್ ಮಾಡುವಂಥದ್ದಲ್ಲ ಗರ್ಭಿಣಿ ಟೈಮಲ್ಲಿ ಹೆವಿ ಎಕ್ಸಸೈಸ್ ಮಾಡಬಾರ್ದು ಮಾಮೂಲಿ ವಾಕಿಂಗ್ ಮಾಮೂಲಿ ದಿನ ದೈನಂದಿನ ಕೆಲಸಗಳು ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಸೊ ಈ ರೀತಿ ಶುಗರ್ನ ಪ್ರಮಾಣವನ್ನು ಹೊಂದಿ ನಾವು ಇಲ್ಲ ಡಯಟ್ ಥೆರಪಿ ಡಯಟ್ ಪ್ಲಸ್ ಎಕ್ಸಸೈಸ್ ಅಂತ ಅರ್ಥ ಅದು ಡಯಟ್ ಥೆರಪಿ ಡಯಟ್ ಪ್ಲಸ್ ಓರಲ್ ಆಂಟಿಹೈಪೋಗ್ಲೈಸಿಮಿಕ್ಸ್ ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಅಂತ ಹೇಳ್ತೇವೆ ನಾವು ಓಕೆ ಹಾಗೆ ಡಾಕ್ಟರ್ ಅವರನ್ನು ಯಾವಾಗ ಅಡ್ಮಿಟ್ ಮಾಡಬೇಕಾಗ್ತದೆ ಅವ್ರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆನ ಹೇಗೆ ಓಕೆ ಸೊ ನಾವು ಈಗ ಮೆಟ್ಫಾರ್ಮಿನ್ನೇ ಫಸ್ಟ್ ಲೈನ್ ಥೆರಪಿ ಅಂತ ಹೇಳಿದಾಗ ಅದು ಓರಲ್ ಅದರ ಅದರ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಂಬರ್ ಒನ್ ಓರಲ್ ಎಲ್ಲ ಮಹಿಳೆಯರು ಇಂಜೆಕ್ಷನ್ ಬೇಡ ಅಂತಾನೆ ಹೇಳೋದು ಮಹಿಳೆಯರಷ್ಟೇ ಅಲ್ಲ ಯಾರು ನಾನಾದರೂ ಇಂಜೆಕ್ಷನ್ ಬಿಟ್ಟು ಬೇರೆ ಆದ್ರೂ ಮಾತ್ರೆ ಇದ್ರೆ ಕೊಡಿ ಅಂತ ಹೇಳ್ತೀವಿ ಸೊ ಓವರಲ್ ನಾವು ಸ್ಟಾರ್ಟ್ ಮಾಡುವಾಗ ಅದರಲ್ಲಿ ಅಡ್ವಾಂಟೇಜ್ ಒಂದು ಓವರಲ್ಲು ಮತ್ತೆ ಇನ್ನು ಆ್ಯಕ್ಚುಲಿ ಅದು ಇಟ್ ಆ್ಯಕ್ಟ್ಸ್ ವೆರಿ ವೆಲ್ ಅಂಡ್ ಆ್ಯಕ್ಚುಲಿ ಗರ್ಭಿಣಿ ಅವಸ್ಥೆಯಲ್ಲಿ ಇನ್ಸುಲಿನ್ ವಿರೋಧ ಇರೋದ್ರಿಂದ ಈ ಮೆಟ್ ಫಾರ್ಮಿನ್ ಈಸ್ ಕಾಲ್ಡ್ ಇನ್ಸುಲಿನ್ ಸೆನ್ಸಿಟೈಸರ್ ಸೊ ಇನ್ಸುಲಿನ್ನ ಪ್ರಮಾಣವನ್ನು ಸರಿಯಾಗಿ ಅದು ದೇಹದಲ್ಲಿ ಇಟ್ಕೊಂಡು ಅದರ ಕೆಲಸವನ್ನು ಸರಿಯಾಗಿ ಮಾಡುವ ಹಾಗೆ ನೋಡ್ಕೊಳ್ಳುವಂಥದ್ದು ಸೊ ಲಾಜಿಕಲಿ ನೋಡಿದರೆ ಮೆಟ್ಫಾರ್ಮಿನೇ ಕರೆಕ್ಟ್ ಥೆರಪಿ ಅಂತ ಅನಿಸ್ತದೆ ಸೊ ಆದರೆ ಇದರಲ್ಲಿ ಸಹ ಮೂವತ್ತು ಪರ್ಸೆಂಟ್ ಜನರಿಗೆ ಮೆಟ್ಫಾರ್ಮಿನ್ ಸಾಕಾಗೋದಿಲ್ಲ ಅವರಿಗೆ ಇನ್ಸುಲಿನ್ ಬೇಕಾಗ್ತದೆ ಸೊ ಅದು ಯಾವಾಗ ಬೇಕಾಗ್ತದೆ ಆಗ ಇನ್ಸು ನಾವು ಎರಡೆರಡು ವಾರಕ್ಕೊಂದ್ಸರಿ ಶುಗರ್ ಟೆಸ್ಟ್ ಮಾಡ್ತಾ ಇರ್ತೇವೆ ಶುಗರ್ ಮೆಟ್ಫಾರ್ಮಿನ್ ಸ್ಟಾರ್ಟ್ ಮಾಡಿದ್ರೂ ಸಹ ಕಂಟ್ರೋಲಿಗೆ ಬರಲಿಲ್ಲ ಅಂಥವ್ರಿಗೆ ನಾವು ಅಡ್ಮಿಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ಸಾರಿ ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಅಡ್ಮಿಟ್ ಮಾಡಿ ನಾವು ನೋಡಬೇಕು ಯಾಕಂದರೆ ಇಂಜೆಕ್ಷನ್ನು ತಕ್ಷಣ ತಕ್ಷಣ ಕೆಲಸ ಮಾಡುವಂಥ ವಿಷಯ ಸೊ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ ಇಂಜೆಕ್ಷನ್ ಎಷ್ಟು ಕೊಡಬೇಕು ಅಂತ ಇಲ್ಲ ಅದು ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಕೊಡುವಂಥದ್ದು ಸೊ ಹಾಗಾಗಿ ಯಾವ ಪ್ರಮಾಣದಲ್ಲಿ ಇಂಜೆಕ್ಷನ್ ಬೇಕು ಅಂತ ನಾವು ಅದನ್ನು ಸರಿಯಾದ ಪ್ರಮಾಣ ನಮಗೆ ಸಿಗುವವರೆಗೆ ಅವರು ಆಸ್ಪತ್ರೆಯಲ್ಲೇ ಇರಬೇಕು ನಾವು ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸ್ಲಿಕ್ಕಿಲ್ಲ ಸೊ ಆವಾಗ ನಾವು ಅಡ್ಮಿಟ್ ಮಾಡಬೇಕು ಅಡ್ಮಿಟ್ ಮಾಡಿ ನಾವು ಇಂಜೆಕ್ಷನ್ನು ಕಡಿಮೆ ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಫಾರ್ ಎಕ್ಸಾಂಪಲ್ ಫೋರ್ 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 ಯೂನಿಟ್ಸ್ ಆ ರೀತಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ ಯಾವಾಗ ಆವಾಗ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ ಮೇಲೆ ಸಾರಿ ಎರಡು ಸಾರಿ ಅಲ್ಲ ಕೆಲವು ಸಾರಿ ಮೂರು ದಿವಸಕ್ಕೆ ನಾವು ಟೆಸ್ಟ್ ಮಾಡ್ತೇವೆ ಇವತ್ತು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದರೆ ಮೂರು ದಿವಸ ಬಿಟ್ಟು ನಾವು ಮತ್ತೆ ಟೆಸ್ಟ್ ಮಾಡ್ತೇವೆ ಅದು ಸರಿಯಾಗ್ದಿದ್ರೆ ನಾಲ್ಕು 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 ಇದನ್ನು ಆರು 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 ಮಾಡ್ಬೋದು ಎರಡೆರಡು ಜಾಸ್ತಿ ಮಾಡ್ತಾ ಹೋಗ್ತೇವೆ ಸೊ ಹೀಗೆ ಜಾಸ್ತಿ ಮಾಡ್ತಾ ಮೂರು ಮೂರು ದಿವಸಕ್ಕೆ ಜಾಸ್ತಿ ಮಾಡ್ತಾ ಹೋಗಿ ಒಂದು ಟೈಮಲ್ಲಿ ಕರೆಕ್ಟ್ ಕಂಟ್ರೋಲಿಗೆ ಬರ್ತದೆ ಅಂತಾದರೆ ಆ ಮೂರು ಇದ್ದ ಇಂಜೆಕ್ಷನನ್ನು ಎರಡು ಮಾಡ್ತೇವೆ ಅಂದರೆ ಬೆಳಗ್ಗೆ ಒಂದು ಇಂಜೆಕ್ಷನು ಸಂಜೆ ಒಂದು ಇಂಜೆಕ್ಷನು ಅದಕ್ಕೆ ಮಿಕ್ಸ್ಡ್ ಟಾರ್ಡ್ ಅಂತ ಹೇಳ್ತೇವೆ ಮಿಕ್ಸ್ಡ್ ಟಾರ್ಡ್ ಅಂತ ಹೇಳಿದರೆ ಸೆವೆಂಟಿ ತರ್ಟಿ ಒಂದು ಥರ್ಟಿ ಇರ್ತದೆ ಅಂಶ ಒಂದು ಸೆವೆಂಟಿ ಇರ್ತದೆ ಇದು ಈ ರೀತಿಯಲ್ಲಿ ಯಾಕೆ ಕೊಡೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಯಾವುದು ಇನ್ಸುಲಿನ್ ಬರ್ತದೆ ಅದೇ ರೀತಿಯಲ್ಲಿ ಇದು ನಾವು ಅದನ್ನು ನಕಲು ಮಾಡ್ತೇವೆ ಸೊ ಹಾಗಾಗಿ ನಾವು ಬೆಳಗ್ಗೆ ಮತ್ತೆ ಸಂಜೆ ಕೊಡುವಂಥದ್ದು ಬೆಳಗ್ಗೆ ಟೂ ಥರ್ಡ್ಸ್ ಕೊಡ್ತೇವೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಆಯಿತು ಅದರಲ್ಲಿ ಟೂ ಥರ್ಡ್ಸನ್ನು ಬೆಳಗ್ಗೆ ಕೊಡ್ತೇವೆ ಒನ್ ಥರ್ಡನ್ನು ರಾತ್ರಿ ಕೊಡ್ತೇವೆ ಸೊ ಈ ರೀತಿ ಅವ್ರ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಎರಡನೇದು ಕೆಲವರಿಗೆ ಕೀಟೋಸಿಡೋಸಿಸ್ ಅಂತ ಆಗ್ತದೆ ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡ್ತದೆ ಮೇ ಬಿ ಅವರಿಗೆ ಇನ್ಫೆಕ್ಷನ್ ಇತ್ತು ಅಥವಾ ಬೇರೆ ಏನಾದರೂ ಮೊನ್ನೆ ನಾನು ಹೇಳಿದ್ನಲ್ಲ ಆ ಲೇಡಿಗೆ ಒಂದೇ ಸಾರಿ ತ್ರೀ ಹಂಡ್ರೆಡಿಗೆ ಹೋಯಿತು ಅಂಥವರಿಗೆ ನಾವು ಅಡ್ಮಿಟ್ ಮಾಡಲೇಬೇಕು ಅವರು ಕೆಲವು ಸಾರಿ ಏನಾಗ್ತದೆ ನಾವು ಒಂದು ಸಾರಿ ಅವರಿಗೆ ಡೋಸ್ ಅಡ್ಜಸ್ಟ್ ಮಾಡಿದ ಮೇಲೆ ಡಿಸ್ಚಾರ್ಜ್ ಮಾಡ್ತೇವೆ ಅವ್ರು ನಾವು ಮನೇಲೆ ಇಂಜೆಕ್ಷನ್ ತೊಗೊಳ್ತೇವೆ ಅಂತ ಹೇಳ್ತಾರೆ ಅಡ್ಜಸ್ಟ್ ಎನ್ ಎಂಟು ಹೇಗೋ ಆಯಿತು ಆದರೆ ಅವ್ರಿಗೆ ಸಡನ್ನಾಗಿ ಶುಗರ್ ಜಾಸ್ತಿ ಆಯಿತು ಸಡನ್ನಾಗಿ ಶುಗರ್ ಜಾಸ್ತಿ ಆದರೆ ಕೀಟೋಸಿಡೋಸಿಸ್ ಆದರೆ ಅದರ ಟ್ರೀಟ್ಮೆಂಟನ್ನು ಆಸ್ಪತ್ರೆಯಲ್ಲೇ ಮಾಡಬೇಕು ಅದನ್ನು ಹೊರರೋಗಿ ವಿಭಾಗದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗಾಗ್ತದೆ ಮೂರನೇದು ಅವರು ಡೆಲಿವರಿಗೆ ಸಮೀಪಿಸ್ತಾ ಇದ್ದಾರೆ ಆಗ ನಾವು ಡೆಲಿವರಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಅಡ್ಮಿಟ್ ಮಾಡಬೇಕು ನಾಲ್ಕನೇದು ಸಡನ್ ಆಗಿ ಅವ್ರಿಗೆ ನೀರು ಜಾಸ್ತಿ ಆಯಿತು ಅಥವಾ ಏನಾದರೂ ಆಯಿತು ಅವರು ಸರಿಯಾಗಿ ಮಾತ್ರೆ ತೊಗೊಳ್ಳಲಿಲ್ಲ ಇಂಜೆಕ್ಷನ್ ತಗೊಳ್ಳಲಿಲ್ಲ ಆಗ ಅವರಿಗೆ ನೀರು ಜಾಸ್ತಿ ಆಯಿತು ಆಗ ಕೆಲವು ಸರಿ ನೀರು ಜಾಸ್ತಿ ಆದಾಗ ಅವರು ಉಸಿರಾಡಲಿಕ್ಕೆ ತೊಂದರೆ ಆಗ್ತದೆ ಆ ಉಸಿರಾಡ್ಲಿಕ್ಕೆ ತೊಂದರೆ ಆದಾಗ ನಾವು ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ನೀರು ತೆಗಿಬೇಕಾಗ್ತದೆ ಸೊ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವರಿಗೆ ಅಡ್ಮಿಟ್ ಮಾಡಿನೇ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಔಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಡಾಕ್ಟರ್ ಅವರಿಗೆ ಡೆಲಿವರಿ ಓಕೆ ಸೊ ಈಗ ಈ ರೀತಿ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರು ಸಹ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಶುಗರ್ ಇದೆ ಅಂತ ಹೇಳಿದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಈಸ್ ಬಿಟ್ವೀನ್ ನೈಂಟಿ ಫೈವ್ ಟು ಹಂಡ್ರೆಡ್ ಆ್ಯಂಡ್ ಪೋಸ್ಟ್ ಬ್ರಾಂಡಲ್ ಶುಗರ್ ಈಸ್ ಅರೌಂಡ್ ಒನ್ ಟ್ವೆಂಟಿ ಟು ಒನ್ ಫಾರ್ಟಿ ಅಲ್ಲಿ ಇದೆ ಮಗುವಿನ ಸ್ಕ್ಯಾನ್ ಮಾಡಿ ನೋಡುವಾಗ ಮಗುವಿಗೆ ಸ್ಥೂಲಕಾಯ ಆಗಲಿಲ್ಲ ನಾರ್ಮಲ್ ವೇಟ್ ಇದೆ ಅಂದರೆ ತ್ರೀ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಕೆಜಿ ಒಳಗೆ ಇದೆ ಅದೇ ರೀತಿ ಪಾಲಿಹೈಡ್ರ್ಯಾಮ್ನೆಸ್ ಆಗಲಿಲ್ಲ ಮಗುವಿನ ನಾವು ಆ್ಯಕ್ಟಿವಿಟೀಸ್ ಟೆಸ್ಟ್ ಮಾಡುವಾಗ ಬಯೋಫಿಸಿಕಲ್ ಪ್ರೊಫೈಲ್ ಟೆಸ್ಟ್ ಮಾಡುವಾಗ ಏನೂ ತೊಂದರೆ ಇಲ್ಲ ಸೊ ಎಲ್ಲ ಸರಿ ಇದೆ ಎಲ್ಲ ಸರಿ ಇದ್ದರೆ ನಾವು ಅವರಿಗೆ ಮೂವತ್ತೊಂಬತ್ತು ವಾರದವರೆಗೆ ಕಾಯ್ಬೋದು ಯಾಕಂತ ಹೇಳಿದ್ರೆ ಮೂವತ್ತೊಂಬತ್ತು ವಾರ ಕಂಪ್ಲೀಟ್ ಆದರೆ ಮಗುವಿಗೆ ಆರ್ ಡಿ ಎಸ್ ಅಂತ ಒಂದು ಆಗುವ ಚಾನ್ಸಸ್ ತುಂಬ ಕಡಿಮೆ ಆರ್ ಡಿ ಎಸ್ ಅಂತ ಹೇಳಿದರೆ ರೆಸ್ಪಿರೇಟ್ರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅದು ಹುಟ್ಟಿದ ಮಗುವಿಗೆ ಆಗುವಂಥ ಉಶ್ವಾಸಕೋಶದಲ್ಲಿ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗುವಂಥ ಕಾಯಿಲೆ ಅಂತ ತಿಳ್ಕೊಳ್ಳಿ ಸೊ ಅದು ಆಗುವ ಚಾನ್ಸಸ್ ತುಂಬ ಕಡಿಮೆ ನೀವು ಮೂವತ್ತೊಂಬತ್ತು ವಾರಕ್ಕಿಂತ ಮೊದಲು ಡೆಲಿವರಿ ಮಾಡಿದರೆ ಅದು ಆಗುವ ಚಾನ್ಸಸ್ ಇರ್ತದೆ ಸೊ ಈಗ ನಮಗೆ ಈ ಮೂವತ್ತೇಳು ಮತ್ತು ಮೂವತ್ತೊಂಬತ್ತರ ಗಡಿ ಉಂಟಲ್ಲ ಅದು ತುಂಬ ನಾವು ಕೇರ್ಫುಲ್ಲಾಗಿ ಮಾನಿಟ್ರ್ ಕ್ಲೋಸ್ ಮಾನಿಟ್ರ್ ಮಾಡುವಂಥ ಸಂದರ್ಭ ನಾವು ಕೆಲವು ಸಾರಿ ಶುಗರ್ ಕಂಟ್ರೋಲಿಗೆ ಬಂದಿಲ್ಲ ಮಗುವಿಗೆ ತೊಂದರೆ ಇದೆ ಅಂತಂದರೆ ನಾವು ಮೂವತ್ತೇಳು ವಾರಕ್ಕೆ ಡೆಲಿವರಿ ಮಾಡಿಸ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಶುಗರ್ ಕಂಟ್ರೋಲಲ್ಲಿದೆ ಮಗು ಸರಿ ಇದೆ ಅಂತಂದರೆ ಮೂವತ್ತೊಂಬತ್ತು ವಾರದವರೆಗೆ ಕಾಯೋದು ಒಳ್ಳೆಯದು ಅಂತ ನಾನು ಹೇಳಿ ಆಯಿತು ಈಗ ಯಾವ ರೀತಿ ಡೆಲಿವರಿ ಮಾಡಿಸ್ಬೇಕು ನಾರ್ಮಲ್ ಡೆಲಿವರಿನಾ ಅಥವಾ ಸೀಸೇರಿಯನ್ ಡೆಲಿವರಿನಾ ಅನ್ನೋದು ಕೇವಲ ಮಗುವಿನ ತೂಕ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗ್ತದೆ ಮತ್ತು ಅಫ್ಕೋರ್ಸ್ ಮಗುವಿಗೆ ಬೇರೆ ತೊಂದರೆ ಇದ್ದರೆ ಡಿಸ್ಟ್ರೆಸ್ ಇದ್ದರೆ ಅದೆಲ್ಲ ಬೇರೆ ವಿಷಯ ಅಥವಾ ಮಗುವಿನ ಮಗು ಅಡ್ಡ ಇದ್ದರೆ ಮಗುವಿನ ತಲೆ ಕೆಳಗಿಲ್ಲ ಮೇಲಿದ್ರೆ ಅದೆಲ್ಲ ಮಾಮೂಲಿ ಸಿಜೇರಿಯನ್ ನಾನು ಡಯಾಬಿಟಿಸ್ ಬಗ್ಗೆ ಹೇಳೋದಾದರೆ ಮಗುವಿನ ತೂಕ ಎಷ್ಟಿದೆ ಮಗು ಮ್ಯಾಕ್ರೊಸೋಮಿ ಆದರೆ ಅದು ರಿಸ್ಕ್ ಆಗ್ತದೆ ಡೆಲಿವರಿ ಟೈಮಲ್ಲಿ ರಿಸ್ಕ್ ಆಗ್ತದೆ ಹಾಗಾಗಿ ನಾವು ಆ ರಿಸ್ಕನ್ನು ತಪ್ಪಿಸ್ಲಿಕ್ಕೆ ಸೀಸರಿನ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ ಅದೇ ರೀತಿ ಮಗುವಿಗೆ ಬೇರೆ ತೊಂದರೆಗಳು ಡಿಸ್ಟ್ರೆಸ್ ಇದ್ದರೆ ನಾನು ಹೇಳಿದಾಗೆ ಅಲ್ಟ್ರಾಸೌಂಡ್ ಮಾಡಿ ಬಯೋಫಿಸಿಕಲ್ ಪ್ರೊಫೈಲ್ ಮಾಡುವಾಗ ಡಿಸ್ಟ್ರೆಸ್ ಇದ್ದರೆ ಅಂಥವರಿಗೆ ಸಹ ನಾವು ಸೀಸರಿನ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ ಇಲ್ಲದಿದ್ದರೆ ನಾರ್ಮಲ್ ಡೆಲಿವರಿ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ ಓ ಡಯಾಬಿಟಿಸ್ ಕೂಡಲೇ ಸೀಸರೇನೆ ಅಂತ ಏನು ಯಾವುದೇ ರೀತಿಯ ಕಾನೂನಿಲ್ಲ ಯಾವುದೇ ರೀತಿಯ ಹೆದರಿಕೆಯೂ ಇಲ್ಲ ನಾರ್ಮಲ್ ಡೆಲಿವರಿ ಆಗ್ಬೋದು ಹಾಗೆ ಹೆರಿಗೆ ಸಮಯದಲ್ಲಿ ಆಗಿರ್ಬೋದು ಅಥವಾ ಹೆರಿಗೆ ಆದ ನಂತರ ಮಗುವಿಗೆ ಏನಾದರೂ ಸಮಸ್ಯೆ ಆಗುವ ಚಾನ್ಸಸ್ ಇದೆಯಾ ಓಕೆ ಸೊ ನಾವು ನಾರ್ಮಲ್ ಹೆರಿಗೆಗೆ ಬಿಟ್ಟರೆ ಆ ಹೆರಿಗೆ ಸಂದರ್ಭದ ಅಂದ್ರೆ ಲೇಬರ್ ಸಂದರ್ಭದಲ್ಲಿ ಟೈಟ್ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ಕೆಲವು ಸರಿ ತೊಂದರೆ ಆಗ್ತದೆ ಲೇಬರ್ ಅಂತ ಕೂಡಲೇ ಆ ಶುಗರ್ಸ್ ಅವರಿಗೆ ಬೇಕು ಲೇಬರ್ ಅನ್ನೋದು ಅದಕ್ಕೋಸ್ಕರನೇ ಕೆಲಸ ದೇಹ ಕೆಲಸ ಮಾಡ್ತಿರ್ತದೆ ಎಕ್ಸ್ಟ್ರಾ ಕೆಲಸ ಮಾಡ್ತಿರ್ತದೆ ಸೊ ಸಾಧಾರಣ ಒಂದು ಒನ್ ಸೆವೆಂಟಿ ಸಿಕ್ಸ್ ಲೆವೆಲಲ್ಲಿ ಅಲ್ಲಿ ಇಡಬೇಕು ಅಂತ ಹೇಳ್ತಾರೆ ರಫ್ ಆಗಿ ಒನ್ ಏಯ್ಟಿ ಲೆವೆಲಲ್ಲಿ ಇಡಬೇಕು ಅಂತ ಹೇಳ್ತಾರೆ ನಮಗೆ ಶುಗರ್ ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಜಾಸ್ತಿ ಆದರೆ ತಾಯಿಗೆ ಕಿಟೋಸಿಡೋಸಿಸ್ ಎಲ್ಲ ತೊಂದರೆಗಳು ಬರ್ತವೆ ಕಡಿಮೆ ಆದರೆ ಮಗುಗೆ ಸಡನ್ನಾಗಿ ಲೇಬರ್ ಟೈಮಲ್ಲಿ ತೊಂದರೆ ಬರ್ತದೆ ಸೊ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಇನ್ಸುಲಿನ್ ಕೊಡ್ತಾ ಇರ್ತೇವೆ ಆ ದಿವಸ ಯಾವ ದಿವಸ ನಾವು ಡೆಲಿವರಿ ಪ್ಲ್ಯಾನ್ ಮಾಡ್ತೇವೆ ಆ ದಿವಸ ಬೆಳಗ್ಗೆ ಅವ್ರು ಇನ್ಸುಲಿನ್ ತಗೊಳ್ಬಾರ್ದು ತಗೊಂಡ್ರೆ ಏನಾಗ್ತದೆ ಆ ಇನ್ಸುಲಿನ್ನೂ ಕೆಲಸ ಮಾಡ್ತಿರ್ತದೆ ಇವರ ದೇಹನೂ ಕೆಲಸ ಮಾಡ್ತಿರ್ತದೆ ಡಮ್ ಅಂತ ಶುಗರ್ ಕೆಳಗೆ ಬರ್ತದೆ ಶುಗರ್ ಕೆಳಗೆ ಬಂದರೆ ತಾಯಿಗೂ ತೊಂದರೆ ಮಗುಗೂ ತೊಂದರೆ ನಮಗೂ ಅದರಿಂದ ತೊಂದರೆ ಆಗ್ತದೆ ಸೊ ಆ ದಿವಸ ಬೆಳಗ್ಗೆ ನಾವು ಇನ್ಸುಲಿನ್ ಕೊಡಬಾರ್ದು ಮಾತ್ರೆ ಇದ್ರೆ ಆ ದಿವಸ ಮಾತ್ರೆ ತಗೊಳ್ಬಾರ್ದು ಹಾಗಾದರೆ ಹೇಗೆ ಅಂತ ಆಗ ನಾವು ಏನು ಮಾಡ್ತೇವೆ ಅವರಿಗೆ ನಾಲ್ಕು ಗಂಟೆಗೆ ಒಂದು ಸಾರಿ ಶುಗರ್ ಟೆಸ್ಟ್ ಮಾಡ್ತಾ ಇರ್ತೇವೆ ಜಿ ಆರ್ ಬಿ ಎಸ್ ಅಂತ ಇಲ್ಲಿ ಜಸ್ಟ್ ಚುಚ್ಚಿ ಸಣ್ಣ ಟೆಸ್ಟ್ ಮಾಡ್ತೇವೆ ಆಗ ನಾವು ಟೈಟ್ರೇಟ್ ಮಾಡ್ತೇವೆ ನಾನು ಹೇಳಿದಾಗೆ ನೂರ ಎಂಬತ್ತರವರೆಗಿದ್ರೆ ನಾವೇನು ಮಾಡಲಿಕ್ಕೆ ಹೋಗೋದಿಲ್ಲ ನೂರ ಎಂಬತ್ತಕ್ಕಿಂತ ಮೇಲೆ ಹೋದರೆ ನಾವು ಅವರಿಗೆ ಒಂದು ಯೂನಿಟ್ ಇನ್ಸುಲಿನ್ ಕೊಡ್ತೇವೆ ಹತ್ತ ಹತ್ತತ್ತು ಮೇಲೆ ಹೋದರೆ ಅದಕ್ಕೆ ಒಂದು ಯೂನಿಟ್ ಅಂದರೆ ನೂರ ತೊಂಬತ್ತಾದರೆ ಒಂದು ಯೂನಿಟ್ ಇನ್ನೂರಾದರೆ ಎರಡು ಯೂನಿಟ್ ಇನ್ನೂರ ಹತ್ತಾದರೆ ಮೂರು ಯೂನಿಟ್ ಆ ರೀತಿ ನಾವು ಡ್ರಿಪ್ಪಲ್ಲಿ ಹಾಕ್ತೇವೆ ಸೊ ಅಡಿಷ್ನಲ್ ಡ್ರಿಪ್ಪಲ್ಲಿ ಆಲ್ರೆಡಿ ಸಿಕ್ಸ್ ಯೂನಿಟ್ಸ್ ಆಫ್ ನ್ಯೂಟ್ರಲೈಸಿಂಗ್ ಡೋಸ್ ಇರ್ತದೆ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ ನಾವು ಶುಗರ್ ಗ್ಲುಕೋಸ್ ಡ್ರಿಪ್ ಕೊಡುವಾಗ ಅದರಲ್ಲಿ ಆಲ್ರೆಡಿ ನಾವು ಸಿಕ್ಸ್ ಯೂನಿಟ್ಸ್ ಹಾಕಿರ್ತೇವೆ ಮತ್ತು ತಾಯಿಯ ಶುಗರ್ ನೋಡಿ ಒಂದು ಹಾಕ್ಬೇಕಾ ಎರಡು ಹಾಕ್ಬೇಕಾ ಎಕ್ಸ್ಟ್ರಾ ಸಿಕ್ಸ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಟು ಸಿಕ್ಸ್ ಪ್ಲಸ್ ತ್ರೀ ಅದು ಡಿಪೆಂಡಿಂಗ್ ಅಪ್ ಆನ್ ದ ಶುಗರ್ ಲೆವೆಲ್ ಇದು ಒಂದು ಎರಡನೇದು ಮಗುವಿಗೆ ಸಪೋಸ್ ನಾವು ಎಷ್ಟೇ ನಾವು ಮಗುವಿನ ತೂಕವನ್ನು ಅಲ್ಟ್ರಾಸೌಂಡ್ ಮೂಲಕ ನಾವು ಕಂಡುಹಿಡಿತೇವೆ ಎಷ್ಟೇ ಮಾಡಿದ್ರು ಇದು ಒಂದು ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಿದಾಗೆ ಅಲ್ಲ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇರ್ತದೆ ಯಾವಾಗಲೂ ಅದು ನಾರ್ಮಲ್ ಅದರಲ್ಲಿ ಸಹ ಬಿಗ್ಗರ್ ದ ಬೇಬಿ ಬಿಗ್ಗರ್ ದ ಎರರ್ ಅಂತ ಹೇಳ್ತೇವೆ ಅಂದರೆ ಬೇಬಿ ಜಾಸ್ತಿ ತೂಕ ಇದ್ದಷ್ಟು ಜಾಸ್ತಿ ಎರರ್ ಬರ್ತದೆ ಸೊ ನಮಗೇನಾಗತ್ತೆ ಕರೆಕ್ಟಾಗಿ ಇಷ್ಟೇ ಮಗು ತೂಕ ಅಂತ ಹೇಳಲಿಕ್ಕೆ ಕಷ್ಟ ಆ ತೂಕದಲ್ಲಿ ವ್ಯತ್ಯಾಸ ಆದರೆ ಕೆಲವು ಸರಿ ಮಗುವಿಗೆ ಶೋಲ್ಡರ್ ಡಿಸ್ಟೋಶ ಅಂತ ಆಗ್ತದೆ ನಮ್ಮ ಪ್ರಕಾರ ಮಗು ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಸೆವೆನ್ ಇತ್ತು ಡೆಲಿವರಿ ಆಗ್ಬೋದು ಅಂತ ನಾವು ಎಣಿಸಿದ್ವಿ ತಲೆ ಕೆಳಗೆ ಬಂತು ಎಲ್ಲ ಬಂತು ಡೆಲಿವರಿ ಆಯಿತು ಈಗ ಶೋಲ್ಡರ್ ಸಿಕ್ಕಿಬಿಡ್ತದೆ ತಲೆ ಬಂದುಬಿಡ್ತದೆ ತಲೆಯಲ್ಲಿ ಇಲ್ಲೆಲ್ಲ ಫ್ಯಾಟ್ ಇರೋದಿಲ್ಲ ಅಲ್ಲ ಇಲ್ಲಿರೋದಲ್ಲ ಫ್ಯಾಟು ಸೊ ತಲೆ ಬಂದುಬಿಡ್ತದೆ ಶೋಲ್ಡರ್ ಸ್ಟಕ್ ಆಗ್ತದೆ ಇದಕ್ಕೆ ಶೋಲ್ಡರ್ ಡಿಸ್ಟೋಶ್ ಅಂತ ಹೇಳಿದೆ ಇದೊಂದು ದೊಡ್ಡ ಪ್ರಾಬ್ಲಮ್ ಡಯಾಬಿಟಿಸಲ್ಲಿ ಆದ್ದರಿಂದ ನಾವು ಹೇಳೋದು ನಿಮಗೆ ಸ್ವಲ್ಪನೂ ಡೌಟ್ ಇದ್ದರೆ ನೀವು ಸೀಸರಿನ್ ಮಾಡೋದೇ ಒಳ್ಳೇದು ಅಂತ ಅದಕ್ಕೆ ಹೇಳೋದು ಯಾಕಂದರೆ ಅಮೇರಿಕಾದಲ್ಲಿ ಮೂವತ್ತು ಪರ್ಸೆಂಟ್ ಡಾಕ್ಟರ್ಸ್ಗಳಿಗೆ ಬಂದ ಪ್ರಾಬ್ಲಮ್ಗಳಲ್ಲಿ ಈ ಶೋಲ್ಡರ್ ಡಿಸ್ಟೋಶ ಮೂವತ್ತು ಪರ್ಸೆಂಟ್ ಪ್ರಾಬ್ಲಮ್ ಅದೇ ಕೆಲವು ಸರಿ ಏನು ಮಾಡ್ತಾರೋ ಓಕೆ ನೋಡೋಣ ಏನಾಗೋದಿಲ್ಲ ಡೆಲಿವರಿ ಆಗ್ಬೋದು ಅಂತ ಪೇಷೆಂಟು ಒತ್ತಾಯ ಮಾಡ್ತಿರ್ತಾರೆ ಸರ್ ನಮಗೆ ನಾರ್ಮಲ್ ಡೆಲಿವರಿನೇ ಆದರೆ ಒಳ್ಳೆಯದು ನಾರ್ಮಲ್ ಡೆಲಿವರಿ ಆದರೆ ಒಳ್ಳೆಯದು ಅಂತ ಸೊ ನಾವು ಆ ಪ್ರೆಷರಿಗೆ ಬಂದುಬಿಟ್ಟು ಕೆಲವು ಸಾರಿ ಡಾಕ್ಟರ್ಗಳು ಓಕೆ ನೋಡೋಣ ಟ್ರೈ ಮಾಡೋಣ ಆಗ್ಬೋದು ಅಂತ ಹೇಳ್ತಾರೆ ಆಗ ತಲೆ ಬರ್ತದೆ ತಲೆ ಬಂದ ಮೇಲೆ ಈ ಶೋಲ್ಡರ್ ಕಚ್ಕೊಳ್ತದೆ ಅಂದರೆ ಸ್ಟಕ್ ಆಗಿಬಿಡ್ತದೆ ಆವಾಗ ನಾವು ಕೆಲವು ಅದರಲ್ಲಿ ನಾ ಡೆಲಿವರಿ ಮಾಡ್ಬೋದು ಕೆಲವು ಡ್ರಿಲ್ಸ್ ಅಂತ ಇದೆ ಮ್ಯಾಕ್ರೋ ರಾಬರ್ಟ್ಸ್ ಮೆನುವರ್ ಮಾಡ್ಬೋದು ಇನ್ನೊಂದು ಬೇರೆ ರೀತಿ ಮೆನವರ್ಸ್ ಎಲ್ಲ ಮಾಡಿ ಡೆಲಿವರಿ ಮಾಡ್ಬೋದು ಬಟ್ ಆಗ ಮಗುವಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದೇ ರೀತಿ ನೀವು ಕೇಳಿದ್ರೆ ಮಗು ಡೆಲಿವರಿ ಆದಮೇಲೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೌದು ಮಗು ಡೆಲಿವರಿ ಆದಮೇಲೆ ಸಿ ಇಷ್ಟು ದಿವಸ ಮಗುವಿಗೆ ಆರಾಮಲ್ಲಿ ಶುಗರ್ ಇತ್ತು ತಾಯಿಯಿಂದ ಫ್ರೀ ಸಪ್ಲೈ ಆರಾಮಲ್ಲಿ ಇತ್ತು ಮಗು ಆದರೆ ಮಗುವಿನ ಪ್ಯಾಂಕ್ರಿಯಾಸ್ ಯಕೃತ್ ಅಂತ ನಾವು ಏನು ಹೇಳ್ತೀವಿ ಪ್ಯಾಂಕ್ರಿಯಾಸ್ ಒಂದು ಇದೆಯಲ್ಲ ಅದು ಇನ್ಸುಲಿನ್ ಸೆಕ್ರೇಟ್ ಮಾಡ್ತಾ ಇರ್ತದೆ ಆ್ಯಕ್ಚುಲಿ ಮಗು ಸ್ಥೂಲಕ ಆಗಲಿಕ್ಕೆ ಆ ಮಗುವಿನ ಇನ್ಸುಲಿನ್ನೇ ಕಾರಣ ಹೈಪರ್ ಇನ್ಸುಲಿನ್ಮಿ ಆಗಲಿ ಮಗು ಫ್ಯಾಟ್ ಬಂದಿರೋ ಈಗ ಏನಾಗ್ತದೆ ಹಿಂದಿನ ನಿಮಿಷದವರೆಗೆ ಮಗುವಿಗೆ ಫ್ರೀ ಶುಗರ್ ಸಿಗ್ತಾ ಇತ್ತು ಈಗ ಕರಳು ಬಳ್ಳಿ ಕಟ್ ಮಾಡಿದ ತಕ್ಷಣ ಆ ಶುಗರ್ ಸಪ್ಲೈ ಕಟ್ ಆಯ್ತು ಆದರೆ ತನ್ನ ದೇಹದಲ್ಲಿ ಇನ್ಸುಲಿನ್ ಇನ್ನೂ ಇದೆ ಮಗುವಿನ ದೇಹದಲ್ಲಿ ಇನ್ಸುಲಿನ್ ಇನ್ನೂ ಇದೆ ಸೊ ಸಡನ್ನಾಗಿ ಮಗುವಿಗೆ ಹೈಪೋಗ್ಲೇಸಿಮಿ ಆಗೋ ಚಾನ್ಸ್ ಇದೆ ಸಡನ್ನಾಗಿ ಮಗುವಿನ ಶುಗರ್ ಕಡಿಮೆ ಆಗ್ತದೆ ಇದು ತುಂಬ ಡೇಂಜರಸ್ ಮಗುಗೆ ಸೊ ಅದರಿಂದ ಹೈಪೊಗ್ಲೈಸಿಮಿಯಾ ಇಸ್ ವೆರಿ ಡೇಂಜರಸ್ ನಂಬರ್ ಒನ್ ನಂಬರ್ ಟು ಮಗು ತುಂಬ ದಪ್ಪ ಇದೆ ನೋಡಲಿಕ್ಕೆ ಮುದ್ದಾಗಿದೆ ಗುಂಡು ಗುಂಡು ಬಾಲೆ ಅಂತ ಹೇಳ್ತೀವಿ ನಾವು ಚೆಂದ ಇದೆ ಬಟ್ ಏನಾಗುತ್ತೆ ಅಷ್ಟು ದೊಡ್ಡ ದೇಹದಿಂದ ಹೀಟ್ ಎಲ್ಲ ಹೋಗಿಬಿಡ್ತದೆ ಸೊ ಹೈಪೋಥರ್ಮಿ ಆಗ್ತದೆ ಕ್ಯಾಲ್ಸಿಯಂ ಆಗ್ತದೆ ಸೊ ಈ ರೀತಿ ತುಂಬ ಪ್ರಾಬ್ಲಮ್ಗಳು ಬರ್ತವೆ ಸೊ ಅದರಿಂದ ನಾವು ತುಂಬ ಜಾಗ್ರತೆಯಿಂದನೇ ಇರಬೇಕು ಓಕೆ ಹಾಗೆ ಡಾಕ್ಟರ್ ನಿಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ನಾನು ಈ ಹೇಳಿದ ಎಲ್ಲ ಫೆಸಿಲಿಟಿಗಳಿದೆ ನಾವು ಎಲ್ಲರಿಗೂ ಯೂನಿವರ್ಸಲ್ ಸ್ಕ್ರೀನಿಂಗ್ ಮಾಡ್ತೇವೆ ಎಲ್ಲರಿಗೂ ಅಲ್ಟ್ರಾಸೌಂಡ್ ಫಸ್ಟ್ ಟ್ರೆಮಿಸ್ಟ್ರಲ್ಲಿ ಸೆಕೆಂಡ್ ಟ್ರೆಮಿಸ್ಟ್ರಲ್ಲಿ ಥರ್ಡ್ ಸೆಮಿಸ್ಟ್ರಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೇವೆ ಅದೇ ರೀತಿ ಮಗುವಿನ ಬಯೋಫಿಸಿಕಲ್ ಪ್ರೊಫೈಲ್ ನೋಡಲಿಕ್ಕೆ ಮಗುವಿಗೆ ಊನ ಇದೆ ಅಂತ ನೋಡಲಿಕ್ಕೆ ನಮ್ಮಲ್ಲಿ ಸಪ್ರೇಟ್ ಆಗಿ ಫೀಟಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ ಆ ರೀತಿ ಎಲ್ಲ ರೀತಿಯ ನಮಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ನಾವು ಪುಸ್ತಕದಲ್ಲಿ ಏನು ಓದ್ತೇವೆ ನಾನು ಈಗ ಏನು ಹೇಳಿದ್ದೇನೆ ಈಗ ಮಾಡೋ ಎಲ್ಲ ಫೆಸಿಲಿಟಿ ಕೆ ಎಲ್ಲಿದೆ ಸೊ ಅದರಿಂದ ನೀವು ನೀವು ಈಗ ನಿಮ್ಮ ಜವಾಬ್ದಾರಿ ನೀವು ರೆಗ್ಯುಲರ್ ಆಗಿ ಬರ್ತೀರಾ ರೆಗ್ಯುಲರ್ ಡಾಕ್ಟರ್ ಹೇಳಿದ ಮಾತು ಕೇಳ್ತೀರಾ ಡಾಕ್ಟರ್ ಹೇಳಿದಾಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ ಅನ್ನೋದೀಗ ನಿಮ್ಮ ಜವಾಬ್ದಾರಿ ನಮ್ಮ ಸೈಡಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ನಮ್ಮ ಸೈಡಿಂದ ಎಲ್ಲ ಫೆಸಿಲಿಟಿ ರೆಡಿ ಇದೆ ಹಾಗೆ ಡಾಕ್ಟರ್ ಸೊ ನಾನು ವೀಕ್ಷಕರಿಗೆ ಪದೇ ಪದೇ ಹೇಳೋದು ಇಷ್ಟೇ ಅಂತ ಹೇಳಿದರೆ ನೀವು ಗರ್ಭಿಣಿ ಆಗೋ ಮೊದಲು ನಿಮಗೆ ಶುಗರ್ ಉಂಟ ಇಲ್ಲ ಅಂತ ಒಂದು ಸಾರಿ ಟೆಸ್ಟ್ ಮಾಡಿಸ್ಬೇಕು ನೀವು ಆಲ್ರೆಡಿ ಡಯಾಬಿಟಿಸ್ ಪೇಷಂಟ್ ಅಂತ ಇದ್ದರೆ ಗರ್ಭಿಣಿ ಆಗೋಕ್ಕಿಂತ ಮೊದಲು ಗ್ಲೈಕೋ ಹೆಚ್ ಬಿ ಮಾಡಿ ಫೈವ್ ಪಾಯಿಂಟ್ ನೈನ್ಗಿಂತ ಕಡಿಮೆ ಮಾಡಿಸ್ಬೇಕು ಅದರ ನಂತರ ನೀವು ಗರ್ಭಿಣಿ ಆಗ್ಬೋದು ಅದೇ ರೀತಿ ಗರ್ಭಿಣಿ ಆದ ನಂತರ ಡಾಕ್ಟ್ರ್ ಹೇಳಿದಾಗೆ ಸ್ಕ್ರೀನಿಂಗ್ ಟೆಸ್ಟ್ಗೆ ಒಪ್ಪಬೇಕು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೇಕು ಮತ್ತು ಸೆಕೆಂಡ್ ಟ್ರೆಮಿಸ್ಟ್ರಲ್ಲಿ ಪುನಃ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು ಜಿ ಟಿ ಟಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಪ್ಪಬೇಕು ಅದರ ನಂತರ ಡಾಕ್ಟ್ರ್ ಹೇಳಿದ ಮಾತ್ರೆಗಳನ್ನು ಇಂಜೆಕ್ಷನ್ಗಳನ್ನು ಸರಿಯಾಗಿ ತಗೊಳ್ಬೇಕು ಯಾವುದೇ ರೀತಿಯ ಹೆದರಿಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ನೀವು ನಾವು ಒಂದು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಎಲ್ಲವೂ ಸುಗಮವಾಗಿ ಆಗ್ತದೆ ಇದು ಡಯಾಬಿಟಿಸ್ ಬಗ್ಗೆ ಮಾತ್ರ ಅಲ್ಲ ಯಾವುದೇ ಕಾಯಿಲೆಸಲ್ಲಿ ಸಹ ಹೀಗೆ ಸೊ ಇದು ಡಾಕ್ಟರ್ ಮೇಲಿನ ವಿಶ್ವಾಸ ಡಾಕ್ಟರಿಗೆ ಪೇಷಂಟ್ ಮೇಲಿನ ವಿಶ್ವಾಸ ಅತಿ ಮುಖ್ಯ ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಒಂದು ಒಂದು ಒಳ್ಳೆಯ ಉತ್ತಮ ವಿಷಯದ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರೆ ನೋಡಿದ್ರೆಲ್ಲ ವೀಕ್ಷಕರೇ ಇದಾಗಿತ್ತು ಈ ವಾರದ ಆರೋಗ್ಯ ಚಿತ್ತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ ಯು ಟ್ವೆಂಟ್ ಫಾರ್ ಸೆವೆನ್